ಟೋಟಲ್ ರೆಸ್ಟೋರೇಷನ್, ಟೋಟಲ್ ರೆಸ್ಟೋರೇಷನ್, ಪೂರ್ಣ ಪುನಃಸ್ಥಾಪನೆಯ ತಿಂಗಳಾಗಿ ನಾವು 1ನೇ ತಾರೀಕು ಇದನ್ನು ಪ್ರವಾದನೆ ಶಬ್ದವಾಗಿ ಘೋಷಿಸಿದ್ವಿ. ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಂಥ ವಾಕ್ಯ ಯೋವೇಲ್ನ ಪ್ರವಾದನೆ ಗ್ರಂಥ ಬುಕ್ ಆಫ್ ಜೋಯೆಲ್ ಚಾಪ್ಟರ್ 2:25-26 and 27 ವಾಕ್ಯ ನಾನು ನಿಮಗಾಗಿ ನಾನು ಓದ್ತೀನಿ, ಗಮನ ಇಟ್ಕೇಳ್ರಿ. 25ನೇ ವಾಕ್ಯ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾ ಭಂಗ ಪಡರು. ನಾನು ಇಸ್ರಾಯೇಲರ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾ ಭಂಗ ಪಡರು. ನನ್ನ ಜನರು ಎಂದಿಗೂ ಆಶಾ ಭಂಗ ಪಡರು. ಹೌದು, ದೇವರ ಆತ್ಮನು ನಮಗೆ ಕೊಟ್ಟಿರುವಂಥ ಆಲೋಚನೆ ಪ್ರಕಾರ ನಷ್ಟವಾದದ್ದನ್ನು ಅವನು ಪುನಃ ಸ್ಥಾಪಿಸ್ತಾನೆ, ಬಿದ್ದೋಗಿರೋದನ್ನು ತಿರುಗಾ ಕಟ್ತಾನೆ, ಕಳೆದೋಗಿರೋದನ್ನು ಪುನಃ ನಮ್ಮ ಕೈಗೆ ತಂದುಕೊಡ್ತಾನೆ. ಹೀಗೆ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತನಾಗಿದ್ದಾನೆ. ನಾನು ಕಳೆದ ವಾರ ಹೇಳಿದಂಥ ಅಥವಾ 1ನೇ ತಾರೀಕು ಹೇಳಿದಂಥ ಪ್ರವಾದನೆ ಶಬ್ದಗಳನ್ನು ಬಿಟ್ಟು ಅದರ ಮುಂದಿನ ಭಾಗದ ಕಡೆಗೆ ನಾನು ಬರಲಿಕ್ಕೆ ಇಷ್ಟಪಡ್ತೇನೆ. ಯೋವೇಲ್ ಪ್ರವಾದನೆ ಗ್ರಂಥ, ಯೋವೇಲ್ ಎನ್ನುವುದು ಯೋವೇಲ್ನು ಅವನು ರೂಬೆನ್ ಕುಲದಿಂದ ಬಂದವನಾಗಿದ್ದಾನೆ. 2, ಯೆಹೋವಾ ಈಸ್ ಗಾಡ್. ಈ ಹೆಸರಿನ ಅರ್ಥ ಯೆಹೋವನೇ ದೇವರಾಗಿದ್ದಾನೆ ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ಶ್ರೇಷ್ಠ ಪ್ರವಾದಿಗಳಿದ್ದರು, ಸಣ್ಣ ಪ್ರವಾದಿಗಳಿದ್ದರು. ಇವರನ್ನು ಶ್ರೇಷ್ಠ ಪ್ರವಾದಿಗಳು ಎಂದು ಕರೆಯೋದಕ್ಕೆ ಕಾರಣ ಪ್ರವಾದಿಗಳು ದೇವರ ದೃಷ್ಟಿಯಲ್ಲಿ ಮೌತ್ ಪೀಸ್, ದೇವರಿಗೆ ಮೌತ್ ಪೀಸ್, ಅವರು ದೇವರ ಬಾಯ ಆಗಿರ್ತಾರೆ. ಆದರೆ ಪ್ರವಾದಿಗಳನ್ನು ಶ್ರೇಷ್ಠ ಪ್ರವಾದಿಗಳು, ಸಣ್ಣ ಪ್ರವಾದಿಗಳು ಅಂತ ನಾವುಗಳು ಕರಿತೀವಿ. ಈ ಮೇಜರ್ ಪ್ರಾಫಿಟ್ ಅಂಡ್ ಮೈನರ್ ಪ್ರಾಫಿಟ್ಸ್ ಅಂತ, ಕಾರಣ ಅವರವರು ಬರೆದಂಥ ಪುಸ್ತಕದ ಅಳತೆ ಮೇರೆಗೆ, ಅಂದರೆ ಪ್ರವಾದನೆ ಪುಸ್ತಕದ. ನೋಡ್ರಿ, ಯೆಶಾಯನು, ದಾನಿಯೇಲನು, ಯೆರೆಮೀಯನು, ಯೆಹೆಜ್ಕೇಲನು, ಇವರೆಲ್ಲ ಶ್ರೇಷ್ಠ ಪ್ರವಾದಿಗಳ ಗುಂಪಿನಲ್ಲಿ ಬರ್ತಾರೆ. ಆದರೆ 12 ಮೈನರ್ ಪ್ರಾಫಿಟ್ಸ್ ಇದ್ದರು. 12 ಮೈನರ್ ಪ್ರಾಫಿಟ್ಸ್, ಹೋಶೇಯ ಪ್ರವಾದನೆ ಗ್ರಂಥದಿಂದ ಮಲಾಖಿ ಪ್ರವಾದನೆ ಗ್ರಂಥದವರೆಗೂ ದೇರ್ ಆರ್ 12 ಮೈನರ್ ಪ್ರಾಫಿಟ್ಸ್, 12 ಮೈನರ್ ಪ್ರಾಫಿಟ್ಸ್ ಇದ್ದರು. ಇಸ್ರಾಯೇಲ್ ಜನರು ಇಲ್ಲಿ ನಾವು ಓದಿದಂಥ ವಾಕ್ಯವನ್ನು ಗಮನಿಸುವಾಗ ಎಲ್ಲ ನಷ್ಟದ ಗುಂಪು ಮಿಡತೆ ತಿಂದಿದ್ದು, ಸಣ್ಣ ಮಿಡತೆ ತಿಂದಿದ್ದು, ಚೂರು ಮಿಡತೆ ತಿಂದಿದ್ದು, ಇದ್ರ ಕುರಿತು ನಾವು ಕಾಣ್ತಾ ಇದ್ದೀವಿ. ಎಲ್ಲ ನಷ್ಟದ ಕುರಿತು ಒಂದು ಸ್ಯಾಡ್ ಸಿಚುವೇಶನನ್ನು ನಾವು ಕಾಣುವಂಥರಾಗಿದ್ದೇವೆ. ದೇವರ ವಾಕ್ಯದ ಪ್ರಮಾಣದಲ್ಲಿ ನಾನು ಕಳೆದ ಸಾರಿ ತಂದು ನಿಲ್ಲಿಸಿದ್ದು ಕೀರ್ತನೆಗಳು 24ನೇ ಅಧ್ಯಾಯದ 9ನೇ ವಾಕ್ಯ, ಪುರಾತನವಾದ ಕದಗಳೇ ತೆರೆದುಕೊಳ್ಳ್ರಿ, ಕಾರಣ ರಾಜಾದಿರಾಜನು ಪ್ರವೇಶ ಮಾಡಲಿ ಎಂಬುದಾಗಿ ನಾನು ಅಲ್ಲಿ ಬಂದು ನಿಲ್ಲಿಸಿದ್ದೆ. ಇನ್ನು ಗಮನಿಸ್ರಿ, ಈ ಗುಂಪು ಮಿಡತೆ, ಸಣ್ಣ ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಈ ಮಿಡತೆಗಳ ಕುರಿತು ಹೇಳುವಾಗ ಒಂದು ಕಡಿದು ತಿನ್ನುವಂಥ ಹುಳ, ಇನ್ನೊಂದು ಏನು ಮುತ್ಕೊಳ್ಳುವಂಥ ಹುಳ, ಇನ್ನೊಂದು ನೆಕ್ಕುವಂಥದ್ದು, ಇನ್ನೊಂದು ನುಂಗುವಂಥದ್ದು. ಇದು 4 ಗುಂಪಿನ ಹುಳಗಳು, ಅದು ಮಿಡತೆಗಳು. ಇದು ಕಳೆದ ದಿವಸ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ರಾಜಸ್ಥಾನ್ ಎಂಬ ಸ್ಟೇಟು ಮತ್ತು ಸುಮಾರು ಮಹಾರಾಷ್ಟ್ರವರೆಗೂ ಬಂದಿತ್ತು ಅಂತ ನಾನು ಕೇಳಲ್ಪಟ್ಟೆ. ಗುಂಪಾಗಿ ಲಕ್ಷಾಂತರ ಮಿಡತೆಗಳು ಒಟ್ಟಿಗೆ ಬಂದು ಬೆಳೆಗಳನ್ನೆಲ್ಲ ತಿಂದು ಕ್ಷಣ ಮಾತ್ರಗಳಲ್ಲಿ ಎಲ್ಲ ಬೆಳೆಗಳನ್ನು ನಾಶ ಮಾಡಿ, ಅಂದರೆ ತಿಂದು ಏನೂ ಇಲ್ಲದೆ ಶೂನ್ಯ ಮಾಡಿ ಹೋಗ್ಬಿಡುತ್ತೆ ಮಾಡ್ತಾ ಇತ್ತು. ಅದು ನಮಗೆ
ಕಳೆದ ದಿವಸಗಳಲ್ಲಿ ನಾವು ಕಂಡಂಥ ವಿಡಿಯೋಗಳನ್ನು ನೀವು ಕಂಡಿದ್ದೀರಾ, ಅದರ ಮಾಹಿತಿಗಳನ್ನು ಗಮನಿಸಿದ್ದೀರಾ. ಹಾಗೆ ಈ ಇಲ್ಲಿ ಯೋವೇಲ್ನ ಕಾಲದಲ್ಲಿ ದೇವರು ಅವರಿಗೆ ಮಾಡಿದ ವಾಗ್ದಾನಗಳಿದೆ ಇಸ್ರಾಯೇಲರ ಜನರಿಗೆ. ಯೆರೆಮೀಯನ ಪುಸ್ತಕ 29 ಅಧ್ಯಾಯದಿಂದ ನಾವು ನೋಡೋದಾದರೆ 29 ಅಧ್ಯಾಯದ 10 ಮತ್ತು 11 ವಾಕ್ಯವನ್ನು ಓದಿದ್ರೆ ಅಲ್ಲಿ ನಾವು ಕಾಣುತ್ತೇವೆ, ಯಾವುದೇ ಕಾರಣಕ್ಕೂ ದೇವರು ಯಹೋವನು ಇಂತನಂತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರುವಂತೆ ನನ್ನ ಶುಭ ವಾಕ್ಯವನ್ನು ನಿಮಗೆ ನೆರವೇರಿಸುವನು. ಬಾಬೆಲ್ನಲ್ಲಿ ದಾಸತ್ವದಲ್ಲಿ ಬಿದ್ದಿರುವಂಥ ಇಸ್ರಾಯೇಲ್ ಜನರನ್ನು 70 ವರ್ಷಗಳ ನಂತರ ವಾಪಸ್ ಕರ್ಕೊಂಬರ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ವಾಗ್ದಾನದ ಪ್ರಕಾರ ದೇವರು ಮಾಡ್ತಾ ಇದ್ದಾನೆ. ಅಲ್ಲಿ 11 ವಾಕ್ಯ ಹೇಳ್ತದೆ, ಇವರಿಗೆ ಗತಿಯಾಗಲಿ ನಿರೀಕ್ಷೆಯಾಗಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತಕರವಾದ ಯೋಚನೆಗಳಲ್ಲ, ಇತರ ಯೋಚನೆಗಳು. ದೇವರು ಯಾವಾಗಲೂ, ದೇವರ ಹೃದಯ ಯಾವಾಗಲೂ ಮಾನವ ಕುಲಕ್ಕೆ ಒಳ್ಳೆಯದು ಮಾಡೋದೇ ದೇವರ ಚಿತ್ತ. ಆದರೆ ಏತಕ್ಕೋಸ್ಕರ ತನ್ನ ಸ್ವಂತ ಜನರು, ಸ್ವಕೀಯ ಜನರು ಯಾಕೆ ಈ ಪರಿಸ್ಥಿತಿಗೆ ಬಂದರು ಎಂಬುದನ್ನು ನಾವು ಸ್ವಲ್ಪ ಹಿಂದುಗಡೆ ಚರಿತ್ರಾ ಭಾಗಕ್ಕೆ ಹೋದರೆ ನಮಗೆ ಅರ್ಥ ಆಗುತ್ತದೆ. ಅದಕ್ಕೆ ಮುಂಚೆ ನಾನು ಒಂದು ವಾಕ್ಯವನ್ನು ಸಹ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಮುಂಚೆ ನಾನು ಅಲ್ಲಿಗೆ ಹೋಗೋದಕ್ಕೆ ಮುಂಚೆ, ಎಸ್ತೇರಳ ಪುಸ್ತಕ 9 ಅಧ್ಯಾಯದ ನನಗೆ ದೇವರು ಕೊಟ್ಟಂಥ ಆಲೋಚನೆಯನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಪರಿಶುದ್ಧಾತ್ಮನೇ ಹೀಗೆ ಹೇಳಿದನು, ಇದರ ಒಳಗಡೆ ಕೆಲವರ ಟೇಬಲ್ಗಳನ್ನು ದೇವರು ಟರ್ನ್ ಮಾಡ್ತಂಥ, ದೇವರು ಕೆಲವರ ಟೇಬಲ್ಗಳನ್ನು ತಿರುಗಿಸ್ತಾನೆ, ಅವಸ್ಥೆಗಳನ್ನು ಪರಿಸ್ಥಿತಿಗಳನ್ನು ತಿರುಗಿಸ್ಲಿಕ್ಕೆ ಹೋಗ್ತಾನೆ. ನೆನೆ ತಡರಾತ್ರಿ ನಾನು ಕೇಳಿದಂಥ ಒಂದು ಶಬ್ದ, ದೇವರು ಈ ಟೇಬಲ್ಗಳನ್ನು ತಿರುಗಿಸ್ತಾನೆ. ಅದಕ್ಕೆ ಆಧಾರವಾಗಿ ಎಸ್ತೇರಳ ಪುಸ್ತಕ 9 ಅಧ್ಯಾಯದ 1 ವಾಕ್ಯ, ಅರಸನು ಆಜ್ಞಾ ನಿರ್ಣಯಗಳನ್ನು ನೆರವೇರಿಸತಕ್ಕ 12ನೇ ತಿಂಗಳಾದ ಪಾಲ್ಗುಣ ಮಾಸದಿ 13ನೇ ದಿನವು ಬಂತು. 12ನೇ ತಿಂಗಳ 13ನೇ ದಿನವು ಬಂತು. ಆ ದಿವಸದಲ್ಲಿ ಯಹೂದ್ಯರನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವರ ವೈರಿಗಳು ನಿರೀಕ್ಷಿಸಿಕೊಂಡಿದ್ದರು. ಯಾವ ದಿನದಲ್ಲಿ? ಅದು 12ನೇ ತಿಂಗಳು 13ನೇ ತಾರೀಕು, ಅಂದರೆ 13ನೇ ದಿನ ಪಾಲ್ಗುಣ ಮಾಸದಲ್ಲಿ ಈ ಯಹೂದ್ಯರನ್ನು ಪೂರ್ಣವಾಗಿ ನಾಶ ಮಾಡೋದಕ್ಕೆ ವೈರಿಗಳು ಪ್ಲಾನು ಪದ್ಧತಿಗಳನ್ನು ಮಾಡುವಾಗ ನನ್ನನ್ನು ಕೇಳ್ತಿರುವ ಪ್ರೀತಿಯ ದೇವ ಜನರೇ, ಭಾಳ ಶ್ರದ್ಧೆಯಿಂದ ಗಮನಿಸಿ. ಈ ದೇಶದಲ್ಲಿ ದೇವ ಜನರಿಗೆ ವಿರುದ್ಧವಾಗಿ, ದೇವ ಮಕ್ಕಳಿಗೆ ವಿರುದ್ಧವಾಗಿ, ದೇವ ಸಭೆಗೆ ವಿರುದ್ಧವಾಗಿ ಅನೇಕ ಗೂಢಾಲೋಚನೆಗಳು, ಅನೇಕ ತಂತ್ರಗಳು, ಅನೇಕ ಪದ್ಧತಿಗಳನ್ನು ಒಳಗಡೆ ಮಾಡ್ತಾ ಇರುವಾಗ ಶ್ರದ್ಧೆಯಿಂದ ಗಮನಿಸ್ರಿ. ವೈರಿಗಳು ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ನನ್ನ ದೇವರು ಅದನ್ನು ಉಲ್ಟಾ ಓಡಿಸ್ತಾನೆ ಅಂದರೆ ಅದನ್ನು ತಲೆ ಕೆಳಗಡೆಯಾಗಿ ಮಾಡಿಬಿಡ್ತಾನೆ ಅವನ ಪ್ಲ್ಯಾನ್ಗಳನ್ನೆಲ್ಲ. ಕಾರಣ, ದೇವರು ಸಾಮರ್ಥ್ಯವುಳ್ಳವನು, ಕರ್ತನು ಸರ್ವಶಕ್ತನು, ಅವನು ಪರಮ ಅಧಿಕಾರ ಉಳ್ಳವನು, ಅವನಿಗಿಷ್ಟವುಳ್ಳದು ಅವನು ಮಾಡ್ತಾನೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ಎಸ್ತೇರಳ ಕಾಲದಲ್ಲಿ ಅವತ್ತು ಯಹೂದ್ಯರಿಗೆ ವಿರುದ್ಧವಾಗಿ ಒಂದು ದೊಡ್ಡ ಒಳಸಂಚಯನ ಮಾಡಿದಂಥ, ಅದರ ನಾಯಕತ್ವವನ್ನು ವಹಿಸ್ಕೊಂಡ ಆಮಾನನು ಪ್ಲ್ಯಾನ್ ಮಾಡಿದನು. ಈ ಯಹೂದ್ಯರನ್ನ ಎಲ್ಲರನ್ನ ಆ ದಿನ 12ನೇ ತಿಂಗಳು 13ನೇ ದಿನ ಪಾಲ್ಗುಣ ಮಾಸದಲ್ಲಿ ನಾನು ಇವ್ರನ್ನ ಸ್ವಾಧೀನ ಮಾಡ್ಕೋತೀನಿ, ಇವ್ರನ್ನೆಲ್ಲ ನನ್ನ ತೋಟಿಗೆ ತಗೊಳ್ತೀನಿ, ಅವ್ರನ್ನ ನಾಶ ಮಾಡಿಬಿಡ್ತೀನಿ ಅಂತ ವೈರಿ ಪ್ಲ್ಯಾನ್ಗಳನ್ನು ಮಾಡುವಾಗ ನನಗೆ ಅದರ ಮುಂದಿನ ಭಾಗ ಬಹಳ ಇಷ್ಟ ಆಯಿತು. ಅದರ ಮುಂದಿನ ಭಾಗ ಹೇಳ್ತದೆ, ಅದಕ್ಕೆ ಬದಲಾಗಿ ಯಹೂದ್ಯರೇ
ತಮ್ಮ ಆಗೆಗಳನ್ನು ಸ್ವಾಧೀನ ಮಾಡ್ಕೊಂಡ್ರು. ಅಂದರೆ ಯಹೂದ್ಯರೇ ಉಲ್ಟ ಅವ್ರನ್ನ ಸ್ವಾಧೀನ ಮಾಡ್ಕೊಂಡ್ರು. ಯಾರು ನಿನಗೆ ವಿರುದ್ಧವಾಗಿ ಪ್ಲ್ಯಾನ್ಗಳು ಪದ್ಧತಿಗಳನ್ನು ಮಾಡ್ತಾರೋ ಅವರೇ ನಿನ್ನ ಸ್ವಾಧೀನಕ್ಕೆ ಬರತಕ್ಕಂತೆ, ನಿನ್ನ ಕಾಲಡೆ ಬರತಕ್ಕಂತೆ, ನಿನಗೆ ಅಧೀನವಾಗತಕ್ಕಂತೆ. ದೇವರು ಮಾಡುವ ತಿಂಗಳು ಈ ಜೂನ್ ತಿಂಗಳಾಗಿದೆ. ಅದನ್ನು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಾರಣ ನಮ್ಮ ದೇವರು ಅವನ ಪೂರ್ಣವಾಗಿ ಪುನಃಸ್ಥಾಪನೆ ಮಾಡುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ದೇವರಾತ್ಮನ ಹೇಳಿದ್ರು ಟೇಬಲ್ ಟರ್ನ್ ಆಗಕ್ಕೆ ಹೋಗುತ್ತೆ. ಇವತ್ತಿನ ಪರಿಸ್ಥಿತಿ ಎಲ್ಲ ಬದಲಾವಣೆ ಆಗುತ್ತೆ. ಇವತ್ತಿನ ಅವಸ್ಥೆಗಳು ಟರ್ನ್ ಮಾಡ್ತಾನೆ ದೇವರು. ಯಾರು ನಿನಗೆ ವಿರುದ್ಧವಾಗಿ ಒಳಸಂಚು ಮಾಡ್ತಾರೋ, ಯಾರು ನಿನಗೆ ವಿರುದ್ಧವಾಗಿ ಕುತಂತ್ರ ಮಾಡ್ತಾರೋ, ಭಾಳ ಹುಚ್ಚಾರಾಗಿರ್ರಿ ಅಭಿಷಕ್ತರು. ಯಹೂದ್ಯರು, ಯಹೂದ್ಯರು ಅಂದರೆ ಯಾರು ಗೊತ್ತಾ? ಸ್ತುತಿ ಮಾಡುವವರು, ಆರಾಧನೆ ಮಾಡುವವರು, ಪ್ರಾರ್ಥನೆ ಮಾಡುವವರು, ದೈವ ಪಾದದಲ್ಲಿ ನಿರಂತರವಾಗಿ ಯಜ್ಞವನ್ನು ಅರ್ಪಿಸುತ್ತಾ ಇರುವವರು. ಅವರಿಗೆ ವಿರುದ್ಧವಾಗಿ ಕುತಂತ್ರ ಮಾಡುವ, ಏ ಆಮಾನನೇ ನೀನು ತಿಳ್ಕೊಂಡೆ ನೀನು ಇವರನ್ನು ಸ್ವಾಧೀನ ಮಾಡ್ತೀಯ? ಇಲ್ಲ, ನಮ್ಮ ಅಗೆಗಾರರನ್ನು ಸ್ವಾಧೀನ ಮಾಡತಕ್ಕಂತೆ ಅವರನ್ನು. ದೇವರ ವಾಕ್ಯ ಹೇಳ್ತದೆ, ಅತಿ ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲಿನ ಕೆಳಗಡೆ ಹಾಕಿ ತುಳಿದು ಬಿಡುತ್ತಾನೆ ಎಂಬುದಾಗಿರುವ ವಾಕ್ಯದ ಪ್ರಕಾರ ನಾನಿವತ್ತು ನಿಮಗೆ ಹೇಳುತ್ತೇನೆ, ಎಲ್ಲ ಅಗೆಗಾರರನ್ನು ದೇವ ಸಭೆಗೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ, ಕುಟುಂಬಗಳಿಗೆ ವಿರುದ್ಧವಾಗಿ ತಲೆ ಎತ್ತುವ ಎಲ್ಲ ಅಗೆಗಾರರನ್ನು ದೇವರು ಸ್ವಾಧೀನ ಮಾಡಿಸ್ಕೊಡುತ್ತಾನೆ. ದೇವ ಮಕ್ಕಳಿಗೆ ಸ್ವಾಧೀನ ಮಾಡಿಸ್ಕೊಡುತ್ತಾನೆ. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗಮನ ಇಟ್ಕೊಳ್ರಿ. 50th day, the day of Pentecost, ಪಂಚಸತ, ಈ ತಿಂಗಳು ಪಂಚಸತಮದ ತಿಂಗಳು, ನಾನೆಲ್ಲ ಟಚ್ ಮಾಡ್ತಾ ಇದ್ದೀನಿ. ಇಯರ್ ಆಫ್ ಜೂಬಲಿ, 50th year ಇದೆ, ಇಯರ್ ಆಫ್ ಜೂಬಲಿ, ಜೋವೆಲ್ ಸಂವತ್ಸರ. ಅಲ್ಲಿ ಇಡಿಯಲ್ಪಟ್ಟಿದ್ದು, ಶತ್ರು ಹಿಡ್ಕೊಂಡಿರೋದೆಲ್ಲ ರಿಲೀಸ್ ಮಾಡಲೇಬೇಕು. ಯಾವುದು ನಿನಗೆ ನಷ್ಟವಾಯಿತು, ಯಾರು ಕಸಿದ್ಕೊಂಡಿದ್ರು ಅದು ವಾಪಸ್ ಕೊಡಲೇಬೇಕು. ದೇವರ ವಾಕ್ಯದ ಪ್ರಮಾಣದಲ್ಲಿ 7 times ಕಳ್ಳನ್ನು ಕತ್ಕೊಂಡಿದ್ದನ್ನು 7 times ವಾಪಸ್ ಕೊಡಬೇಕು. ಮತ್ತೊಂದು ಕಡೆ ಹೇಳಿದೆ, ದುಪ್ಪಟ್ಟಾದಂಥ ಮಾನ. ಈ ದಿವಸಗಳಲ್ಲಿ ದೈವ ಜನರು ನಂಬೋದಾದರೆ ಅದರ ಮಹಿಮೆಯನ್ನು ನೀವು ಕಾಣ್ತೀರಾ. ಯಾವಾಗ ದೈವ ಜನರಿಗೆ ವಿರುದ್ಧವಾಗಿ ಕುತಂತ್ರಗಳು ನಡೆಯುತ್ತೋ ಅವಾಗೆಲ್ಲ ದೇವರ ಫೇವರ್ ಜನರ ಮೇಲೆ ಬರ್ತಾ ಇರುತ್ತೆ. ದೇವರ ಆ ದಯೆ ದೇವರ ಮೇಲೆ ಜನರ ಮೇಲೆ ಬರುತ್ತೆ. ಕಾರಣ ಏನಂದರೆ, ನಾ ಕೀರ್ತನೆ 5:11 ಹೇಳ್ತದೆ, ಯಹೋವನೇ, ಕೀರ್ತನೆ 5:11 ಹೇಳ್ತದೆ, ಯಹೋವನೇ ನೀತಿವಂತನನ್ನು ನೀನು ಆಶೀರ್ವದಿಸುವವನು ನೀನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ದೊಡ್ಡ ಗುರಾಣಿಯಂತೆ ನಿನ್ನ ದಯೆ ಅವನನ್ನು ಆವರಿಸಿಕೊಳ್ಳುವುದು. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ದೊಡ್ಡ ಗುರಾಣಿಯಂತೆ ನಿನ್ನನ್ನು ಅವನ ದಯೆ ಆವರಿಸಿಕೊಳ್ಳುತ್ತೆ. ದೇವ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಇಲ್ಲಿ ನಾವು ಓದಿದಂಥ ಭಾಗದಲ್ಲಿ ನಮಗೋಸ್ಕರವಾಗಿ ಟೇಬಲನ್ನು ಆಂಗ್ಲ ಭಾಷೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರೋದು, ಯುವರ್ ಟೇಬಲ್ ವಿಲ್ ಟರ್ನ್, ನಿನ್ನ ಮೇಜು ನಿನಗೆ ಅನುಕೂಲವಾಗಿ ತಿರುಗುವಂಥದ್ದಾಗಿದೆ. ಅಲ್ಲೆಲ್ಲೂ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾನು ಆ ಭಾಗಕ್ಕೆ ಎಷ್ಟೇರಲ್ಲ ಭಾಗಕ್ಕೆ ಹೋದರೆ ನಾನು ಮತ್ತೆ ನನ್ನ ಯೋವೆಲ್ ಪ್ರವಾದನ ಗ್ರಂಥದ ಕಡೆ ಬರೋಕ್ಕಾಗೋದಿಲ್ಲ. ಅದರಿಂದ ನೀವು ಅದನ್ನು 19 ವಾಕ್ಯವನ್ನು ಓದಿದ್ರೆ, ಆ ಯೋವೆಲ್ ಪ್ರವಾದನ ಗ್ರಂಥ 9 ಅಧ್ಯಾಯದ 19 ವಾಕ್ಯ ಕೆಳಗಡೆ ಎಲ್ಲ ಓದ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ದೇವರು ಏನೆಲ್ಲ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ. ಲೆಟ್ ಮೀ ಕಮ್ ಬ್ಯಾಕ್ ಟು ಯೋವೆಲ್ ಪ್ರವಾದನ ಗ್ರಂಥ. ಯೋವೆಲ್ ಪ್ರವಾದನ ಗ್ರಂಥದ ಕಡೆಗೆ ನಾನು ಬರ್ತೇನೆ. ಇಲ್ಲಿ ಪ್ರಾಫಿಟ್ನ ಸಿಚುವೇಶನ್, ಇವತ್ತಿನ ಈ ಪ್ರವಾದಿಯ, ಯೋವೆಲ್ ಪ್ರವಾದಿಯ ಪರಿಸ್ಥಿತಿಯನ್ನು ಗಮನಿಸ್ರಿ, ಯೋವೆಲ್ ಪ್ರವಾದಿ ಒಂದು ಬ್ಯಾಡ್ ಸಿಚುವೇಶನ್ನಲ್ಲಿದ್ದಾನೆ. ಕಾರಣ ಜನರು ನಷ್ಟ. ನೀವು 2nd chapter ಅರ್ಥ ಮಾಡ್ಕೊಳ್ಬೇಕಂದ್ರೆ 1st chapter ಹೋಗಬೇಕು. 1st chapter ಅದರ ಬ್ಯಾಕ್ಗ್ರೌಂಡ್ ಇದೆ. ಏತಕ್ಕೋಸ್ಕರ ದೇವರು ಈ ಜನರ ಮೇಲೆ ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಚೂರು ಮಿಡತೆ, ಗುಂಪು ಮಿಡತೆಯನ್ನು ಏತಕ್ಕೋಸ್ಕರ ಕಳಿಸೋದನು? ದೇವರು ಸುಮ್ಮನೆ ಕಳಿಸೋದಿಲ್ಲ, ದೇವರು ಕಳಿಸೋದಕ್ಕೆ ಕಾರಣ ಇದೆ.
because their sins avara papagala nimitavagi avara papada nimitavagi neevu nodri satyaveda granthadalli yovel pravadane grantha 1st chapter 5th matu 6th vakya 5 matu 6th vakyadalli amaleridavare andre kudidu mattaragiruvavare ha amaleridavare echchiragolri halri kudikare archkolri ದ್ರಾಕ್ಷಾರಸ ನಿಮ್ಮ ಬಾಯಿಗಿನ್ನು ಬೀಳದು ಈಗೋ ನನ್ನ ದೇಶದ ಮೇಲೆ ಅಸಂಖ್ಯ ಪ್ರಬಲ ಸೈನ್ಯವು ಬಂದಿದೆ ಅದರ ಹಲ್ಲುಗಳು ಸಿಂಹದ ಹಲ್ಲುಗಳೇ ಅದರ ಕೋರೆಗಳು ಮೃಗರಾಜನ ಕೋರೆಗಳೇ ಯಾಕೆ ದೇವರು ಎಚ್ಚರಿಸ್ತಾ ಇದ್ದಾನೆ ಇಸ್ರಾಯೇಲ್ ಜನರ ಪಾಪ ಅವರು ಮಾಡಿದ ಅಪರಾಧಗಳು ದೇವರ ವಾಗ್ದಾನಗಳನ್ನು ನಂಬದೆ ದೇವರ ಮಾತಿಗೆ ಬೆಲೆ ಕೊಡದೆ ದೇವರ ವಚನಕ್ಕೆ ಪ್ರಮಾಣಕ್ಕೆ ಬೆಲೆ ಕೊಡದೆ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತ ಕಾರ್ಯಗಳು ಇದೆ ವಿಶ್ವಾಸಿಗಳೆಂಬ ಹೆಸರು ಇದ್ದರೂ ಕೆಲವರು ದೇವರ ವಾಕ್ಯಕ್ಕೆ ವಿಧೇಯರಾಗೋದಿಲ್ಲ ದೈವ ಸೇವಕರಿಗೆ ವಿಧೇಯರಾಗೋದಿಲ್ಲ ದೇವರ ಸೇವಕರ ಮಾತುಗಳನ್ನು ಅಸಡ್ಡೆ ಮಾಡುತ್ತಾರೆ ಗಮನಿಸಿ ಪ್ರಿಯರೇ ಒಂದು ಪಕ್ಷ ಸೇವಕರು ನಿಮ್ಮನ್ನು ಕ್ಷಮಿಸಬಹುದು ದೇವರು ನಿಮಗೆ ವಿರುದ್ಧವಾಗಿ ನ್ಯಾಯ ತೀರ್ಪನ್ನು ತರಬಹುದು ಆದ್ದರಿಂದಲೇ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ಗಮನ ಇಟ್ಕೊಳ್ಳ್ರಿ ಅಮಲೇರಿದವರೇ ಕೆಲವರು ಮದ್ಯಪಾನದ ಅಮಲ ಅಲ್ಲ ಕೆಲವರಿಗೆ ಹಣದ ಅಮಲೇರಿರುತ್ತೆ ಕೆಲವರಿಗೆ ತಮ್ಮ ದರ್ಪದ ಅಮಲೇರಿರುತ್ತೆ ಕೆಲವರಿಗೆ ಏನೋ ದೊಡ್ಡವರು ಎಂಬ ಅಮಲೆ ಇರುತ್ತೆ ಕೆಲವರಿಗೆ ಅಮಲ ಇಂಥದ್ದೆಲ್ಲ ಏರುತ್ತೆ ಹಣದಿಂದ ಅಥವಾ ಸ್ಥಾನದಿಂದ ಹೆಸರಿನಿಂದ ನೇಮಿಂದ ಫೇಮಿಂದ ಅಮಲ ಇರುತ್ತೆ ಸ್ಪಿರಿಚುವಲ್ ಪ್ರೈಡ್ ಕೆಲವರಲ್ಲಿ ಬರುತ್ತೆ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ದೇವರ ಆತ್ಮನ ಹೇಳ್ತಾನೆ ಇಂಥ ಸಂದರ್ಭಗಳಲ್ಲಿ ನೀವು ಎಚ್ಚರವಾಗಿರ್ರಿ ಯೋಬಲ್ ಪ್ರವಾದನೆ ಗ್ರಂಥ 12th chapter 1st chapter 12th ದ್ರಾಕ್ಷಾಲತೆಯು ಆಶಾಭಂಗಪಟ್ಟಿದೆ ಅಂಜೂರದ ಗಿಡವು ಕ್ಷೀಣವಾಗಿದೆ ದಾಳಿಂಬೆ ಖರ್ಜೂರ ಸೇಬು ಅಂತೂ ಸಕಲ ಒಣ ವೃಕ್ಷಗಳು ಒಣದಾಗಿದೆ ಆನಂದವು ತಗ್ಗಿ ನರಜನ್ಮದವರಿಗೆ ತಪ್ಪಿ ಹೋಗಿದೆ ನಾನು ಆರಂಭದಲ್ಲಿ 1st chapter ನಾನು ಹೇಳಿದೆ ಸೈತಾನನಿಗೆ ನಮ್ಮ ಸಂತೋಷವನ್ನು ಕಸಿದುಕೊಳ್ಳಬೇಕು ದಟ್ ಈಸ್ ದ ಮೇನ್ ಪ್ಲಾನ್ ನಿಮ್ಮ ಆನಂದವನ್ನು ಅವನು ಹೆಂಗಾದರೂ ಕಸಿದುಕೊಳ್ಬೇಕು ಅದು ಅವನ ಪದ್ಧತಿ ಅಂದರೆ ದೇವರ ವಾಕ್ಯ ಹೇಳುತ್ತೆ ದ್ರಾಕ್ಷಾಲಸಿಯು ಆಶಾಭಂಗಪಟ್ಟಿದೆ ಅಂಜೂರದ ಗಿಡವು ಕ್ಷೀಣವಾಗಿದೆ ದಾಳಿಂಬೆ ಖರ್ಜೂರ ಸೇಬು ಇದೆಲ್ಲವನ್ನು ದೇವರು ಆಶೀರ್ವಾದ ಮಾಡಿಕೊಟ್ಟಿದ್ದು ಈ ಆಶೀರ್ವಾದವನ್ನು ಪಡೆದುಕೊಂಡಂಥ ಜನ ದೇವರ ಆಶೀರ್ವಾದ ಹೊಂದ್ಕೊಂಡ್ರು ಆದರೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ನಾನು ಹೇಳ್ತೇನೆ ಪ್ರೀತಿಯ ದೇವ ಮಕ್ಕಳು ಬಹಳ ಎಚ್ಚರವಾಗಿರಬೇಕು ದೇವರು ಮುಟ್ಟೋ ಸ್ಥಳದಲ್ಲಿ ಮುಟ್ತಾನೆ ದೇವರು ಕೊಡುವಂಥ ಎಚ್ಚರಿಕೆಯನ್ನು ಗಮನಿಸದೆ ಸ್ವ ಇಚ್ಛೆಯ ಪ್ರಕಾರ ಸ್ವಂತ ಸುಖಕ್ಕೋಸ್ಕರವಾಗಿ ಜೀವಿಸುವವರು ದೈವ ಶಬ್ದವನ್ನು ಉಲ್ಲಂಘನೆ ಮಾಡುವವರು ದೇವರ ವಚನಕ್ಕೆ ವಿರುದ್ಧವಾಗಿ ನಡೆಯುವವರು ಎಚ್ಚರವಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ಆಹಾರದ ಕೋಲನ್ನು ದೇವರು ಮುರಿದು ಬಿಡ್ತಾನೆ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ದೇವರು ಕೊಡೋದು ಮಾತ್ರ ಅಲ್ಲ ದೇವರು ಗೊತ್ತಿರೋದು ಕೊಟ್ಟಿರೋದನ್ನು ಹೆಂಗ್ ನಿಲ್ಲಿಸ್ಬೇಕಂತನೂ ಗೊತ್ತು ಏ ಏಲಿಯನೇ ನಿನಗೋಸ್ಕರವಾಗಿ ಕಾಗೆ ಕಳಿಸೋದು ಗೊತ್ತು ಕಾಗೆಯನ್ನು ನಿಲ್ಲಿಸೋದು ಗೊತ್ತು ನಿನಗೋಸ್ಕರ ಕೆರೀತಿನ ನೀರನ್ನು ಉಕ್ಕಿಸೋದು ಗೊತ್ತು ಕೆರೀತಿನ ನೀರನ್ನು ಬತ್ತಿಸೋದು ನನ್ನ ದೇವರಿಗೆ ಗೊತ್ತು ದೇವ ಮಕ್ಕಳಿಗೆ ಆಶೀರ್ವಾದ ಕೊಡೋದು ಗೊತ್ತು ಆಶೀರ್ವಾದಕ್ಕೆ ಕೊಕ್ಕೆ ಹಾಕೋದಕ್ಕೂ ದೇವರಿಗೆ ಗೊತ್ತು ಕೊಟ್ಟಾಗ ದೇವರ ಸನ್ನಿಧಾನದಲ್ಲಿ ನಾವು ಹೇಗಿದ್ದೀವಿ ಏನು ಇಲ್ಲದವರಾಗಿದ್ದ ನಮಗೆ ದೇವರು ಇಷ್ಟೊಂದು ಆಶೀರ್ವಾದವನ್ನು ಕೊಟ್ಟಿದ್ದು ಇದು ನಮ್ಮ ಸಾಮರ್ಥ್ಯವಲ್ಲ ಇದು ದೇವರ ಕೃಪೆ ಎಂದು ದೇವರಿಗೆ ಕೃತಜ್ಞತೆ ಮಾಡುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಅಂಥವರಿಗೆ ಈ ಆಲೋಚನೆ ನಾನು ಹೇಳ್ತಾ ಇದ್ದೇನೆ ವಿಶ್ವಾಸಿಗಳು ಎಚ್ಚರವಾಗಿರಲಿ ಇದು ಕಡೆಯ ದಿವಸಗಳು ಕರ್ತನ ದಿನ ಹತ್ತಿರವಾಗ್ತಾ ಇದೆ ಅವನ ರಹಸ್ಯ ಬರೋಣದ ದಿನ ಹತ್ತಿರವಾಗ್ತಾ ಇದೆ ಅದರ ಸೂಚನೆಗಳನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ COVID-19 ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗ ಒಂದ್ ಕಡೆ ಹಬ್ತಾ ಇದ್ರೆ ಮತ್ತೊಂದ್ ಕಡೆ ಸುಂಟ್ರಗಾಲಿ ಹೊಡಿತಾ ಇದೆ
ಓ ಕಳೆದ ದಿವಸ ನಿಸರ್ಗ ಸುಂಟರಗಾಳಿ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ತಿಳ್ಕೊಂಡ್ವಿ. ಆದರೆ ದೇವರು ಕಣ್ಣು ದೇವ ಮಕ್ಕಳ ಕಣ್ಣು ನೀರು ಪ್ರಾರ್ಥನೆಯನ್ನು ಕೇಳಿದನು, ಆ ಗಾಳಿಯನ್ನು ಬೇರೆ ಕಡೆಗೆ ತಿರುಗಿಸ್ಬಿಟ್ರು. ಇಲ್ಲದಿದ್ದರೆ ನಮ್ಮ ಕರಾವಳಿ ಪ್ರದೇಶಗಳೆಲ್ಲ ಕೊಚ್ಕೊಂಡು ಹೋಗಬೇಕಾಗಿತ್ತು, ಮಹಾರಾಷ್ಟ್ರದ ಅನೇಕ ಸ್ಥಳಗಳು ಕೊಚ್ಕೊಂಡು ಹೋಗಬೇಕಾಗಿತ್ತು. ಒಂದರ ಹಿಂದೆ ಮತ್ತೊಂದು ಪ್ರಕೃತಿ ವಿಕೋಪಗಳು ನಾವು ಕಾಣುವಾಗ ದೈವ ಮಕ್ಕಳ ಅಮಲನ್ನು ಬಿಟ್ಟು ಎಚ್ಚರವಾಗಬೇಕು. ಗುಂಪು ಮಿಡುತ್ತೆ, ಸಣ್ಣ ಮಿಡುತ್ತೆ, ಚೂರು ಮಿಡುತ್ತೆ, ದೊಡ್ಡ ಮಿಡುತ್ತೆ, ತಿಂದು ಬಿಟ್ಟಂಥ ಸಂವತ್ಸರಗಳನ್ನು ವರ್ಷಗಳನ್ನು ನಾನು ನಿಮಗೆ ಹಿಂತಿರುಗಿ ಕೊಡ್ತೀನಿ ಅಂತ ಹೇಳಿರುವ ದೇವರ ಕಡೆಗೆ ನಿಮ್ಮ ಮುಖಗಳನ್ನು ತಿರುಗಿಸಿ ಬರಬೇಕು. ದೇವರ ವಾಕ್ಯ ಹೇಳುತ್ತದೆ ಯೋವೇಲ್ ಪ್ರವಾದನೆ ಗ್ರಂಥದಲ್ಲಿ. ಅದಕ್ಕೆ ನಾವು ಏನು ಮಾಡಬೇಕು, ಹೇಗೆ ಹಿಂತಿರುಗಿ ಬರಬೇಕು? ಒಂದನೇ ಅಧ್ಯಾಯದ 13ನೇ ವಾಕ್ಯದಿಂದ, ಯಾಜಕರೇ ಗೋಣಿ ತಟ್ಟನ್ನು ಹುಟ್ಟಿಕೊಂಡು ಮೊರೆ ಇಡ್ರಿ. ಯಾಜಕರೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಮಾಡುವಂಥ ಯಾಜಕರೇ ದೇವರ ಸನ್ನಿಧಾನದಲ್ಲಿ ಗೋಣಿ ತಟ್ಟನ್ನು ಕಟ್ಕೊಳ್ರಿ. ಯಜ್ಞವೇದಿಯಲ್ಲಿ ಸೇವಕರೇ ಯಜ್ಞವೇದಿಯನ್ನು ಯಜ್ಞವೇದಿಯ ಸೇವಕರೇ ಗೋಳಾಡ್ರಿ. ನನ್ನ ದೇವರ ದಾಸರೇ ಬನ್ರಿ. ಗೋಣಿ ತಟ್ಟನ್ನು ಸುತ್ತಿಕೊಂಡು ರಾತ್ರಿಯೆಲ್ಲ ಬಿದ್ದಿರ್ರಿ ದೇವರ ಸನ್ನಿಧಾನದಲ್ಲಿ. ಮಕ್ಕಳ ಬೀಳ್ರಿ, ದೇಶದಲ್ಲಿ ಇಂಥ ಘೋರವಾದ ಕಾರ್ಯಗಳು ನಡೆಯುವಾಗ ಅಭಿಷಕ್ತರು ದೇವ ಮಕ್ಕಳು ದೇವರ ನಾಮವನ್ನು ಕರೆಯುವವರು ಅವರು ಗೋಣಿ ತಟ್ಟನ್ನು ಕಟ್ಟು ದೇವರ ಬಳಿಯಲ್ಲಿ ಬಿದ್ದು ಪ್ರಾರ್ಥಿಸಲಿ ಕೂಗಲಿ. ಧಾನ್ಯ ಪಾನ ನೈವೇದ್ಯಗಳು ನಿಮ್ಮ ದೇವರ ಆಲಯಕ್ಕೆ ಒದಗವು. ಉಪವಾಸ ದಿನವನ್ನು ಏರ್ಪಡಿಸ್ರಿ, ಸಂಘವನ್ನು ಕೂಡಿಸ್ರಿ, ಹಿರಿಯರನ್ನ ಸಮಸ್ತ ದೇಶ ನಿವಾಸಿಗಳನ್ನು ನಿಮ್ಮ ದೇವರಾದ ಯಹೋವನ ಆಲಯಕ್ಕೆ ಬರಮಾಡಿ ಯಹೋವನಿಗೆ ಮೊರೆ ಇಡ್ರಿ. ಯಹೋವನ ದಿನವು ಸಮೀಪಿಸಿತು, ಯಹೋವನ ದಿನವು ಸಮೀಪಿಸಿತು, ಯಹೋವನ ದಿನವು ಸಮೀಪಿಸಿತು. ಯೇಸುವಿನ ಬರೋಣ ಹತ್ತಿರವಾಗಿದೆ, ಕಿವಿ ಉಳ್ಳವನು ಕೇಳಲಿ, ಅಹಂಕಾರದ ಮತದಿಂದ ಕೀಳಿಯಲಿ. ಹಣ ನಿನ್ನನ್ನು ರಕ್ಷಿಸೋದಿಲ್ಲ, ಜನ ನಿನ್ನನ್ನು ರಕ್ಷಿಸೋದಿಲ್ಲ, ನಿನ್ನ ಮನೆತನ ನಿನ್ನ ಪಾರಂಪರೆ ನಿನ್ನನ್ನು ರಕ್ಷಿಸೋದಿಲ್ಲ, ನಿನ್ನ ಸ್ನೇಹಿತರು ನಿನ್ನನ್ನು ರಕ್ಷಿಸೋಕ್ಕಾಗೋದಿಲ್ಲ, ನಿನ್ನ ಬಿಸ್ನೆಸ್ಸೋ ನಿನ್ನ ಹಣನೋ ನಿನ್ನ ಹೆಸರೋ ನಿನ್ನ ಸ್ಥಾನನೋ ನಿನ್ನ ಪದವಿನೋ ಇದು ಯಾವುದು ನಿನ್ನನ್ನು ರಕ್ಷಿಸೋಕ್ಕಾಗೋದಿಲ್ಲ. ಕರ್ತನ ಕಡೆಗೆ ತಿರುಕೊಳ್ರಿ, ಕರ್ತನ ಬರೋಣ ಹತ್ತಿರವಾಗಿದೆ. ಎಚ್ಚರವಾಗಿರ್ರಿ, ಪ್ರಾರ್ಥಿಸ್ರಿ, ಕಣ್ಣು ನೀರಿಡ್ರಿ, ಗೋಳಾಡ್ರಿ ದೇವರ ಸನ್ನಿಧಾನದಲ್ಲಿ. ದೇವರ ವಾಕ್ಯ ಹೇಳುತ್ತದೆ ಯೋವೇಲ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ ಅದರ 12ನೇ ವಾಕ್ಯದಿಂದ ಗಮನಿಸ್ರಿ ಪ್ರಿಯರೇ. ಯಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ನನ್ನ ಕಡೆಗೆ ಮನಪೂರ್ವಕವಾಗಿ ತಿರುಗಿಕೊಳ್ಳ್ರಿ, ನೀವು ತಿರುಗಿಕೊಳ್ಳ್ರಿ. We must repent. ಸಭೆಗಳಿಗೆ ಆರಾಧನೆ ಸ್ವಾತಂತ್ರ್ಯ ಇದ್ದಾಗ ಆರಾಧನೆಯ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಂಥ ವಿಶ್ವಾಸಿಗಳೇ ಹೀಗಾದರೂ ತಿರುಕೊಳ್ಳ್ರಿ. ಎಷ್ಟೋ ವಾರಗಳು ಆರಾಧನೆ ಆಲಯಗಳನ್ನು ಮುಚ್ಚಿಟ್ಟಾಗ ನಿನಗೆ ಆರಾಧಿಸ್ಬೇಕು ಆರಾಧಿಸ್ಬೇಕು ಅಂತ ನೀನು ತವಕಪಟ್ಟೆ ಅಲ್ಲ, ನಿನಗೆ ಆರಾಧನೆಗೆ ಗಂಟ್ಲು ಕಿರ್ಚಿ ಪಾಸ್ಟರ್ಗಳು ಕೂಗಿ 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 ಹೇಳಿದ್ರು ನಿನಗೆ ಸಮಯಕ್ಕೆ ಬರೋಕ್ಕಾಗಲ್ಲ, ನಿನಗೆ ದೇವರ ಭಯ ಇಲ್ಲ, ಭಕ್ತಿ ಇಲ್ಲ. ಆರಾಧನೆ ದಿನ ನೀನು ಆಲಸ್ಯ ಮಾಡಿದೆ ಅಲ್ಲ, ದೇವರು ಹೇಳ್ತಾನೆ ಅದರ ಶಿಕ್ಷೆ ನಾವು ಅನುಭವಿಸಿದ್ವಿ ಸಾಕು ಕರ್ತನೆ. ವಿ ಮಸ್ಟ್ ರಿಪೆಂಟ್, ನಾವು ಆಳಬೇಕು ದೇವರ ಬಳಿಯಲ್ಲಿ ಆಳಬೇಕು. ಯಹೋವ ನಿಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಕೊಳ್ಳ್ರಿ, ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಕೊಳ್ಳ್ರಿ, ಉಪವಾಸ ಮಾಡ್ರಿ, ಅಳ್ರಿ, ಗೋಳಾಡ್ರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹಾರ್ತುಕೊಂಡು ನಿಮ್ಮ ಯಹೋವನಾದ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ತಿರುಗಿಕೊಳ್ಳ್ರಿ. ಹಾಲೆಲೂಯ. ಮುಂದಿನ ಪದ ಗಮನಿಸ್ರಿ.
ಆತನ ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂಬಂತ ಕೇಡಿನಿಂದ ಮನಮರುಗುತ್ತಾನೆ ನನ್ನ ದೇವರು ಅವನು ನಮ್ಮ ಅಪರಾಧಕ್ಕೆ ತಕ್ಕ ಹಾಗೆ ದಂಡಿಸಲಿಲ್ಲ ಅವನು ನಮ್ಮ ಪಾಪಕ್ಕೆ ತಕ್ಕ ಹಾಗೆ ನಮ್ಮನ್ನು ಶಿಕ್ಷಿಸಲಿಲ್ಲ ಅವನು ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆ ಉಳ್ಳವನು ಆ ದೇವರಿಗೆ ಒಂದು ಸ್ತೋತ್ರ ಹೇಳ್ರಿ ಅವನು ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆ ಉಳ್ಳ ದೇವರು ಆ ಕೃಪೆಯಿಂದ ನಾವು ಉಳ್ಕೊಂಡಿದ್ದೀವಿ ಪ್ರಲಾಪಗಳ ಪುಸ್ತಕ 3:22 ಹೇಳುತ್ತದೆ ನಾವು ಉಳಿದಿರೋದು ಅವನ ಕರುಣೆಯಿಂದ ನಾವು ದೇವರನ್ನ ಉದಾಸೀನ ಮಾಡಿದಾಗೆ ದೇವರ ಸನ್ನಿಧಾನ ಸಾನ್ನಿಧ್ಯವನ್ನ ನಾವು ಆಲಸ್ಯ ಮಾಡಿದಾಗೆ ದೇವರ ಸಭೆಯನ್ನು ಆಲಸ್ಯ ಮಾಡಿದಾಗೆ ದೈವ ಭಕ್ತರುಗಳು ಕೂಗಿ ಕೂಗಿ ಹೇಳುವ ಮಾತುಗಳನ್ನು ಆಲಸ್ಯ ಮಾಡಿದಾಗೆ ಅದನ್ನು ತಿರಸ್ಕಾರ ಮಾಡುತ್ತಾ ನಮ್ಮದೇ ದಾಟಿಯಲ್ಲಿ ನಮ್ಮದೇ ರೀತಿಯಲ್ಲಿ ಜೀವನ ಸಾಗಿಸಿಕೊಂಡು ಹೋಗುವಾಗ ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ ನಿಮಗೆ ನಷ್ಟವಾದದನ್ನು ಪುನಃಸ್ಥಾಪನೆ ಮಾಡಬೇಕಾ ನಿಮಗೆ ಕಳ್ಕೊಂಡಿರೋದನ್ನ ನಿಮಗೆ ಹಿಂತಿರುಗಿ ಕೊಡಬೇಕಾ ಅದು 7 ಪಟ್ಟು ಕಳ್ಳನ ಕದ್ದಿರೋದು 7 ಪಟ್ಟು ನಿಮಗೆ ವಾಪಸ್ ತಂದು ಕೊಡಬೇಕಾ ಮನ ತಿರುಗಿರಿ ದೇವರ ಕಡೆಗೆ ಮನ ತಿರುಗಿರಿ ಮನಪೂರ್ವಕವಾಗಿ ತಿರುಗಿರಿ ಏನೋ ಇಸ್ರಾಯೇಲ್ ಜನರಲ್ಲಿ ಬಂದ ದೋಷ ಅವರಿಗೆ ಸಂಕಟ ಬಂದಾಗ ದೇವರೇ ಎಂದು ಕರೀತಾ ಇದ್ರು ದೇವರು ಇಳಿದು ಬಿಡುಗಡೆ ಮಾಡಿದ ಮೇಲೆ ಪುನಃ ಅದೇ ರಾಗ ಅದೇ ಹಾಡು ಅದೇ ಪಾಪ ಅದೇ ಜೀವನ ಅದೆಲ್ಲ ಬೇಕಾಗಿರೋದು ಆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇವರೇ ಎಂದು ಕರೆಯೋದಲ್ಲ ಮನಪೂರ್ವಕವಾಗಿ ದೇವರ ಕಡೆ ತಿರ್ಕೊಳ್ರಿ ಮನಪೂರ್ವಕವಾಗಿ ದೇವರ ಕಡೆ ತಿರ್ಕೊಳ್ರಿ ವಿ ಮಸ್ಟ್ ರಿಪೆಂಟ್ ಇವತ್ತು ದೇವರು ನಮಗೆಲ್ಲ ಕೊಟ್ಟು ದೇವರನ್ನೇ ನಾವು ಅಸಡ್ಡೆ ಮಾಡೋ ಮಟ್ಟಿಗೆ ಬೆಳೆದ್ವಾ ಇಲ್ಲ ಕರ್ತನೆ ಇಲ್ಲಪ್ಪ ಇಲ್ಲ ದೇವ ನಾವು ವಾಪಸ್ ಬರ್ತೇವೆ ನೀವು ಯಾವಾಗ ವಾಪಸ್ ಬರ್ತೀರೋ ಅವನ ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆ ಉಳ್ಳವನಾಗಿ ನಿಮಗೆ ಮಾಡಬೇಕೆಂದ ಕೇಡಿನಿಂದ ಅವನು ಮನಮರುಗುತ್ತಾನೆ ಆತನು ಒಂದು ವೇಳೆ ಪಕ್ಷಾತಾಪಪಟ್ಟು ಹಿಂತಿರುಗಿ ನಿಮ್ಮ ದೇವರಾದ ಯೆಹೋವನು ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರಗಳನ್ನು ದಯಪಾಲಿಸಿ ಹೋದಾನು ಅದರಿಂದ ಮನ ತಿರುಗಿರಿ ದೇವ ಮಕ್ಕಳೇ ಮನ ತಿರುಗಿರಿ ಸತ್ಯವೇದ ಗ್ರಂಥ ಹೇಳ್ತದೆ ನೀನು ಯಾವಾಗ ಮನ ತಿರುಗುತ್ತೀಯೋ ನಿನ್ನ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ ನಿನಗೆ ವಿರುದ್ಧವಾಗಿ ಬರೆದಿರುವ ಬರಹಗಳನ್ನು ದೇವರು ಅದನ್ನು ಬದಲಾಯಿಸ್ತಾನೆ ಒಂದನೇದಾಗಿ ನಾವಿಲ್ಲಿ ಕಾಣ್ತೇವೆ ಪ್ರಾಫಿಟ್ ಬರ್ಡನ್ ಅವನ ಭಾರ ನೋಡ್ರಿ ಅವನ ಆತ್ಮ ಭಾರ ನೋಡ್ರಿ ದೇವರ ಆತ್ಮನ ನುಡಿದಿದ್ದಾನೆ ಅವನ ನುಡಿತಾ ಇದ್ದಾನೆ ದ ಸಿಚುವೇಶನ್ ನೋಡ್ರಿ ಪರಿಸ್ಥಿತಿ ನೋಡ್ರಿ ವೆರಿ ಬ್ಯಾಡ್ ಸಿಚುವೇಶನ್ ಸ್ಯಾಡ್ ಸಿಚುವೇಶನ್ ಎಲ್ಲ ನಷ್ಟವಾಗಿರುವಂತಹ ಅವಸ್ಥೆ ಇವತ್ತು ನಾನು ನಿಮಗೆ ಪ್ರವಾದನೆ ಶಬ್ದವನ್ನು ರಿಲೀಸ್ ಮಾಡ್ತಾ ಇದ್ದಾನೆ ನೀವೊಂದು ಪಕ್ಷ ನಿಮ್ಮ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಎಲ್ಲ ನಷ್ಟವಾಗಿ ಕ್ಷೀಣವಾಗಿರ್ಬೋದು ಒಣಗೋಗಿರ್ಬೋದು ಡ್ರೈ ಆಗಿರ್ಬೋದು ನಿಮ್ಮ ಕೈ ಸುಕ್ಕ ಆಗಿರ್ಬೋದು ನಿಮ್ಮ ಪಾಕೆಟ್ ಶೂನ್ಯವಾಗಿರ್ಬೋದು ನಿಮ್ಮ ದವಸ ಧಾನ್ಯಗಳ ಪಾತ್ರೆಗಳು ಬರಿದಾಗಿರ್ಬೋದು ಅಲ್ಲೆಲ್ಲೂಯ್ಯ ಇವತ್ತು ದೇವರ ಆತ್ಮನು ಹೇಳ್ತಾ ಇದ್ದಾನೆ ನೀವು ಮನ ತಿರುಗಿ ಬರೋದಾದ್ರೆ ದೇವರ ಕಡೆಗೆ ನೀವು ಮನ ತಿರುಗಿ ಬರೋದಾದ್ರೆ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ ಒಂದನೇ ಬರಹ ನಿನಗೆ ವಿರೋಧವಾಗಿದ್ದರೆ ಒಂದನೇ ಅಧ್ಯಾಯ ನಿನಗೆ ವಿರೋಧವಾಗಿದ್ದರೆ ಯೋವೆಲ್ ಪ್ರವಾದನೆ ಗ್ರಂಥ 1 ಅಧ್ಯಾಯ ನಿನಗೆ ವಿರೋಧವಾಗಿದ್ದರೆ 2 ಅಧ್ಯಾಯ ನಿನಗೆ ಪುನಃಸ್ಥಾಪನೆ ಮಾಡುವ ಟೋಟಲ್ ರೆಸ್ಟೋರೇಷನ್ ನಡೆಯುವಂತ ಅಧ್ಯಾಯ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್ ನನ್ನ ದೇವರು ನಂಬಿಕಸ್ತನು ನನ್ನ ದೇವರು ನಂಬಿಕಸ್ತನು
ಯೋವೇಲ್ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯ ಅದು ನಷ್ಟ ದುಃಖದ ಕಣ್ಣನೀರು ಬಿತ್ತಿದ್ದಕ್ಕೆ ಬೆಲೆ ಇಲ್ಲದಂಗಾಯಿತು ಓಡಿದ್ದು ಕಷ್ಟ ಬಿದ್ದಿದ್ದು ಸಂಪಾದನೆ ಮಾಡಿದ್ದು ಏನು ಇಲ್ಲದಂತಾಗೋಯಿತು ಕಳೆದ ದಿವಸ ನಮ್ಮ ಮನಸ್ಸಿಗೆ ಸ್ವಲ್ಪ ದುಃಖ ಬರುವಂತ ಒಂದು ಕಾರ್ಯ ನಮ್ಮ ಆಲ್ ಇಂಡಿಯಾ ಸೂಪರಿಡೆಂಟ್ ಆಗಿರುವಂತ ಡಿ ಮೋಹನ್ ಪಾಸ್ಟರ್ ಅವರ ರೆವರೆಂಡ್ ಡಿ ಮೋಹನ್ ಪಾಸ್ಟರ್ ಅವರ ಸಭೆಯಲ್ಲಿ ಅಶೇರ್ಸ್ ಟೀಮ್ನಲ್ಲಿ ಸೇವೆ ಮಾಡ್ತಿದ್ದಂತ ಒಬ್ಬ ಯುವನಸ್ತರು ಚಿಕ್ಕ ಎರಡು ಮಕ್ಕಳಿದೆ ಪ್ರಾಯಾಧಿಕವಾಗಿಲ್ಲ ಯೌವನಸ್ಥನು ಪುಟಾಣಿ ಎರಡು ಮಕ್ಕಳಿದ್ದಾರೆ ಕಳೆದ ಎರಡು ವಾರಗಳ ಹಿಂದೆ ಅವರಿಗೆ ಕೊರೋನಾ ವೈರಸ್ನ ಪಾಸಿಟಿವ್ ಆಗಿ ನಿನ್ನೆ ನನಗೆ ಮೆಸೇಜ್ ಬಂತು ಅವರು ತೀರೋದ್ರು ಅಂತ ಯೌವನ ಪ್ರಾಯ ದೇವರಿಗಾಗಿ ಇನ್ನೂ ಬಹಳ ಕಾರ್ಯಗಳನ್ನು ಮಾಡಬೇಕಾದವರು ಇವತ್ತು ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ ನಮ್ಮನ್ನು ತಿರುಗುವ ಸಮಯ ಇದು ಇಷ್ಟೆಲ್ಲ ಆದ್ರೂ ಉದಾಸೀನ ಮಾಡುವ ಮನಸ್ಸು ನಿಮ್ಮಲ್ಲಿ ಇರೋದಾದರೆ ದಯವಿಟ್ಟು ಗಮನಿಸ್ಕೊಳ್ರಿ ಅನ್ಯಾಯ ತೀರ್ಪಿನ ದಿನ ನಿಮಗೆ ಬಹಳ ಕಷ್ಟವಾಗಿರುತ್ತೆ ಬಹಳ ಕಷ್ಟವಾಗಿರುತ್ತೆ ಎಚ್ಚರಗೊಳ್ರಿ ಅಮಲಿನಿಂದ ಎಚ್ಚರಗೊಳ್ರಿ ಹಮ್ಮತ್ತದಿಂದ ಹೊರಗಡೆ ಬನ್ನಿರಿ ಮದದಿಂದ ಹೊರಗಡೆ ಬನ್ನಿರಿ ದೇವರ ಬಳಿಯಲ್ಲಿ ಬೀಳ್ರಿ ಒಂದನೇ ಅಧ್ಯಾಯ ದುಃಖದ ಅಧ್ಯಾಯ ಒಂದನೇ ಅಧ್ಯಾಯ ನಷ್ಟದ ಅಧ್ಯಾಯ ಒಂದನೇ ಅಧ್ಯಾಯ ನುಂಗುವಂತವಳು ನಕ್ಕುವಂತವಳು ಎಲ್ಲವನ್ನ ಸುತ್ತುವರಿಯುವಂತವಳು ನೀನ್ ಸಂಪಾದನೆ ಮಾಡಿದ್ದು ನೀನು ಓಡಿದ್ದು ಕಷ್ಟ ಬಿದ್ದಿದ್ದು ಎಲ್ಲವನ್ನ ಶತ್ರು ವಶ ಮಾಡಿಕೊಂಡಿರೋದಾದ್ರೆ ಶತ್ರು ಎಲ್ಲವನ್ನ ಕಸಿ ವಶ ಮಾಡಿಕೊಂಡಿರೋದಾದ್ರೆ ಇವತ್ತು ನಾನು ನಿಮಗೆ ಎಚ್ಚರಿಸ್ತೀನಿ ನಿನ್ನ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ ನಿನ್ನ ಒಂದನೇ ಅಧ್ಯಾಯವನ್ನು ಎರಡನೇ ಅಧ್ಯಾಯವಾಗಿ ಪರಿವರ್ತಿಸ್ತಾನೆ ನಿನ್ನ ಟೇಬಲ್ ದೇವರು ಟರ್ನ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ನಿನ್ನ ಅವಸ್ಥೆಯನ್ನು ದೇವರು ಬದಲಾಯಿಸಕ್ಕೆ ಹೋಗ್ತಾ ಇದ್ದಾನೆ ಒಂದನೇ ಅಧ್ಯಾಯದಲ್ಲಿ ನಷ್ಟವಾದರೆ ಎರಡನೇ ಅಧ್ಯಾಯದಲ್ಲಿ ನಿನಗೆ ನಷ್ಟವಾದದನ್ನು ದೇವರು ಪುನಃಸ್ಥಾಪನೆ ಮಾಡ್ತಾನೆ ವಿಮೋಚನಾ ಕಾಂಡ ಪುಸ್ತಕ ಬುಕ್ ಆಫ್ ಎಕ್ಸೋಡಸ್ 14ನೇ ಅಧ್ಯಾಯ ದಾರಿ ಕಾಣದೇ ಇರುವ ಅಧ್ಯಾಯ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ದೇವರು ಹಾಲು ಜೇನು ಅರಿಯುವ ದೇಶಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಕರೆದುಕೊಂಡು ಬಂದಾಗ ಮುಂದುಗಡೆ ಕೆಂಪು ಸಮುದ್ರ ಹಿಂದುಗಡೆ ಫರೋನನ ಸೈನ್ಯ ಎಡಗಡೆ ಬಲಗಡೆ ಹೋಗೋದಕ್ಕೆ ದಾರಿ ಇಲ್ಲದೆ ದಿಕ್ಕು ಕಾಣದೇ ಇರುವಾಗ 14ನೇ ಅಧ್ಯಾಯ ಎಲ್ಲ ಮುಚ್ಚೋಗಿರುವ ಅವಸ್ಥೆ ಎಲ್ಲ ಬಂದಾಗಿರುವ ದಾರಿ ಕಾಣದೇ ಇರುವ ಅವಸ್ಥೆ ಇವತ್ತಿನ ಪರಿಸ್ಥಿತಿ ಒಂದು ಪಕ್ಷ ನಿನಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇರೋದಾದರೆ ಬರೆದುಕೋ ಈ ಅಧ್ಯಾಯ ದೇವರು ಬದಲಾಯಿಸಲಿಕ್ಕೆ ಹೋಗ್ತಾನೆ ಈ ಅವಸ್ಥೆಯನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾನೆ 14ನೇ ಅಧ್ಯಾಯ ಅದ್ಭುತವನ್ನು ಕಾಣುವ ಅಧ್ಯಾಯವಾಗುತ್ತೆ ಇವತ್ತು ನಾನು ನಿಮಗಾಗಿ ಪ್ರವಾದಿಸ್ತೇನೆ ನೀವು ಯಾವುದು ದಾರಿ ಇಲ್ಲ ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳುವಾಗ ನಿನಗೋಸ್ಕರ ಅದ್ಭುತ ಮಾಡೋದಕ್ಕೆ ಈಗ ಪರಲೋಕದ ದೇವರು ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ನಿನಗೋಸ್ಕರ ದಾರಿಯನ್ನು ಸಿದ್ಧ ಮಾಡ್ತಾ ಇದ್ದಾನೆ ಕೆಂಪು ಸಮುದ್ರವನ್ನು ವಿಭಾಗಿಸ್ತಾ ಇದ್ದಾನೆ ಕೆಂಪು ಸಮುದ್ರವನ್ನು ವಿಭಾಗಿಸ್ತಾ ಇದ್ದಾನೆ 14ನೇ ಅಧ್ಯಾಯ ಮುಂದಕ್ಕೆ ದಾರಿ ಗೊತ್ತಿಲ್ಲದೆ ಇರುವ ಅಧ್ಯಾಯ 15ನೇ ಅಧ್ಯಾಯ ಮರ್ಯಮಳು ದಮ್ಮಡಿಯನ್ನು ಬಡಿಯುತ್ತಾ ಸ್ತೋತ್ರ ಗಾನಗಳನ್ನು ಹಾಡುವ ಹಾಗೆ ನಿನ್ನ ಬಾಯಿಗೆ ಹಾಡುಗಳನ್ನು ತರುವ ನೀನು ದೇವರನ್ನ ನೃತ್ಯ ಮಾಡಿ ಆರಾಧನೆ ಮಾಡತಕ್ಕಂತೆ ದೇವರು ನಿನ್ನ ಪರಿಸ್ಥಿತಿಯನ್ನು ನಿನ್ನ ಟೇಬಲನ್ನು ಅವನು ಟರ್ನ್ ಮಾಡ್ತಾ ಇದ್ದಾನೆ ಈ ತಿಂಗಳು ನಾನು ಮತ್ತೊಮ್ಮೆ ಹೇಳ್ತೇನೆ ಪದೇ ಪದೇ ಹೇಳ್ತಾ ಇದ್ದೇನೆ ನಿಮಗೆ ನಷ್ಟವಾಗಿರುವುದಾದರೂ ಈ ತಿಂಗಳು ಪುನಃಸ್ಥಾಪನೆ ಮಾಡ್ತಾನೆ ದೇವರು ಟೋಟಲ್ ರೆಸ್ಟೋರೇಷನ್
ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ ಕಣ್ಣುನೀರಿನ ಅಧ್ಯಾಯ ಯೇಸುವಿನ ಪ್ರಿಯಕರನಾಗಿರುವ ಸ್ನೇಹಿತ ಲಾಸರನ ಸತ್ತಿರುವ ಅವಸ್ಥೆ ಆದರೆ 12ನೇ ಅಧ್ಯಾಯ ಕಣ್ಣುನೀರಲ್ಲ ದುಃಖ ಅಲ್ಲ ಯೇಸುವಿನ ಪಂಕ್ತಿಯಲ್ಲಿ ಕುಂತಿರುವ ಅಧ್ಯಾಯ ನಿನಗೋಸ್ಕರ ಚರಿತ್ರೆಯನ್ನು ದೇವರು ಬದಲಾಯಿಸುತ್ತಾನೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸದಾ ಬದುಕುವನು ಅವನು ಸತ್ತರು ಅವನು ಬದುಕುವನು ಎಷ್ಟು ಜನ ನಂಬುತ್ತೀರಾ ಎಷ್ಟು ಜನ ನಂಬುತ್ತೀರಾ ನನ್ನ ಪರಿಸ್ಥಿತಿ ಎಲ್ಲ ಹದಗೆಟ್ಟೋಗಿದೆ ಎಲ್ಲ ಮುಗಿದೋಗಿದೆ ದೇರ್ ಇಸ್ ನೋ ವೇ ಮಾನಸಿಕ ಬುದ್ಧಿ ಮಂಡಳ ಎಲ್ಲ ಸೋತು ಸುಣ್ಣವಾಗಿದೆ ಹಾಲೆಲೂಯ ಆಗಿನ ಕಾಲದ ಭಕ್ತರ ಚಿಂತೆ ಭಕ್ತರಾಗಿ ಸಾಯುವವರು ಮೂರನೇ ದಿನ ಎದ್ದು ಬರ್ತಾರೆ ಎಂಬ ನಂಬಿಕೆ ಅವರಲ್ಲಿತ್ತು ಆದರೆ ಇಲ್ಲಿ ಲಾಸರನು ಸತ್ತು ಮೂರು ದಿನ ಆಯಿತು ಅಲ್ಲ ನಾಲ್ಕನೇ ದಿನ ಆಗ್ತಾಯಿದೆ ಮೂರು ದಿನ ಮುಗಿದೋಯ್ತು ಎದ್ದು ಬರಲಿಲ್ಲ ಮಾನಸಿಕವಾದ ಪ್ಲ್ಯಾನ್ಗಳು ಪದ್ಧತಿಗಳು ಎಲ್ಲ ತಲೆ ಕೆಳಗಡೆ ಆದಾಗ ನಾಲ್ಕನೇ ಜಾವದಲ್ಲಿ ಇಳಿದು ಬರುವಂಥ ಯೇಸು ಸ್ವಾಮಿ ನಾಲ್ಕನೇವನಾಗಿ ಬೆಂಕಿಯ ಕುಂಡದಲ್ಲಿ ಆ ಬೆಂಕಿಯಲ್ಲಿ ಇಳಿದು ಬಂದವನು ನಾಲ್ಕನೇ ದಿನ ಅವನು ಇಳಿದು ಬರ್ತಾ ಇದ್ದಾನೆ ಏನಕ್ಕೆ ಇಳಿದು ಬರ್ತಾ ಇದ್ದಾನೆ ಲಾಸರೇ ಹೊರಗೆ ಬಾ ಲಾಸರೇ ಹೊರಗಡೆ ಬಾ ಎಂದು ಕರೆಯೋದಕ್ಕೆ ಇವತ್ತು ದೇವರು ನಿನಗಾಗಿ ಇಳಿದು ಬರೋದು ಹಲೋ ಬ್ರದರ್ ಹಲೋ ಸಿಸ್ಟರ್ ಹೌ ಆರ್ ಯು ಅಂತ ಹೇಳ್ಬಿಟ್ಟು ಹೋಗೋದಕ್ಕಲ್ಲ ಎಲ್ಲಿ ಜೀವ ಇಲ್ಲವೋ ಎಲ್ಲಿ ಜೀವ ಇಲ್ಲವೋ ಎಲ್ಲಿ ಎಲ್ಲ ನಷ್ಟವಾಯಿತು ಅಂತ ನೀನು ಚಿಂತೆ ಮಾಡ್ತಿದ್ದೀಯೋ ಇನ್ನು ಯಾರಿಂದಲೂ ಬಿಡುಗಡೆ ಮಾಡೋಕ್ಕಾಗಲ್ಲ ಯಾರಿಂದಲೂ ಸಹಾಯ ಮಾಡೋಕ್ಕಾಗಲ್ಲ ಇನ್ನು ಯಾರಿಂದಲೂ ಇದಕ್ಕೊಂದು ಜಯ ಸಿಗೋಕ್ಕೆ ಆಗೋದಿಲ್ಲ ಅಂತ ನೀನು ಲೆಕ್ಕಾಚಾರ ಹಾಕುವಾಗ ನಿನ್ನ ಚರಿತ್ರೆ ನಿನ್ನ ಅಧ್ಯಾಯವನ್ನು ದೇವರು ಬದಲಾವಣೆ ಮಾಡೋಕ್ಕೆ ಹೋಗ್ತಾ ಇದ್ದಾನೆ 11ನೇ ಅಧ್ಯಾಯ ದುಃಖದ ಕಣ್ಣುನೀರಿನ ಮರಣದ ಅಧ್ಯಾಯವಾದರೆ 12ನೇ ಅಧ್ಯಾಯದಲ್ಲಿ ಮರಣ ಹೊಂದಿದ ಲಾಸರನು ಯೇಸುವಿನ ಸಂಗಡ ಪಂಕ್ತಿಯಲ್ಲಿ ಕುಂತ್ಕೊಂಡು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾರೆ ಗಾಡ್ ವಿಲ್ ಚೇಂಜ್ ಯುವರ್ ಸಿಚುವೇಶನ್ ಗಾಡ್ ವಿಲ್ ಟರ್ನ್ ಯುವರ್ ಟೇಬಲ್ ಇನ್ ಟು ಫೇವರ್ ನಿನಗೆ ಫೇವರ್ ಆಗಿ ದೇವರು ತಿರುಗಿಸ್ತಾನೆ ಇಫ್ ಯು ಬಿಲೀವ್ ನೀವು ನಂಬೋದಾದ್ರೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ ಗಾಡ್ ವಿಲ್ ಟರ್ನ್ ದ ಟೇಬಲ್ ಯು ಮೇ ಥಿಂಕ್ ಎವ್ರಿಥಿಂಗ್ ಇಸ್ ಓವರ್ ಮೈ ಲೈಫ್ ಇಸ್ ಓವರ್ ಎಷ್ಟೋ ಜನ ಖಿನ್ನತೆಗೆ ಒಳಗಾದರು ಡಿಪ್ರೆಷನ್ಗೋದ್ರು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಎಷ್ಟೋ ಜನ ಇನ್ನು ಬದುಕಬೇಕನ್ನೋ ಜೀವನದಲ್ಲಿ ನಿರೀಕ್ಷೆ ಇಲ್ಲದೆ ನಿರೀಕ್ಷೆಯೂ ಸಹ ಸತ್ತೋಗಿದೆ ಅವರಿಗೆ ಇವತ್ತು ನಾನು ಹೇಳ್ತೇನೆ ಎಲ್ಲ ನಿರೀಕ್ಷೆಗಳು ಉಸಿಯಾದಾಗ ಎಲ್ಲ ಪ್ಲ್ಯಾನ್ಗಳು ಮಾನಸಿಕವಾಗಿ ಮಾಡಿದ ಪ್ಲ್ಯಾನ್ಗಳು ಎಲ್ಲ ತಲೆ ಕೆಳಗಡೆ ಆದಾಗ Still my God is in control. Still my God is in throne. Avana trimasanadalli thane avanige ishta ulladanna madodike parama adhikara ullavanu paralokadalli ivattu jeevantavagi irodrinda maribedri ninna adhyayagalanna devaru badalavane maartane. Hallelujah. Thank God. Hallelujah. Devaru ninna adhyayagalanna ಚೈನ್ ಮಾಡೋದು ಮಾತ್ರ ಅಲ್ಲ ನಿನಗೆ ವಿರುದ್ಧವಾಗಿ ಬರೆಯುವ ಬರಹಗಳನ್ನು ಅವನು ಬದಲಾವಣೆ ಮಾಡ್ತಾನೆ ಯಹೂದ್ಯರಿಗೆ ವಿರುದ್ಧವಾಗಿ ಮೊದಲನೇ ರೇಖೆ ಮೊದಲನೇ ಬರಹ ಬಂತು ಅದು ಕೇಳಿದಾಗ ಸೂಷನ್ ಪಟ್ಟಣ ಸಂಪೂರ್ಣವಾಗಿ ಕಳವಳಗೊಂಡಿತು ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯದಿಂದ ಗಮನಿಸಿದ್ರೆ ಈ ನಿರ್ಣಯವು ಶೂಷನ್ ಕೋಟೆಯಲ್ಲಿ ಪ್ರಕಟವಾದಾಗಲೇ ಹಂಚೆಯವರು ರಾಜಾಜ್ಞೆ ಮೇರೆಗೆ ಶೀಘ್ರವಾಗಿ ಹೊರಟರು ಅರಸನಾದರೂ ಆಮಾನನೊಡನೆ ಸುರಪಾನ ಮಾಡೋದಕ್ಕೆ ಕೂತ್ಕೊಂಡನು ಅತ್ತ ಶೂಷನ್ ಪಟ್ಟಣ ತಳಮಳ ಉಂಟಾಯಿತು ಶೂಷನ್ ಪಟ್ಟಣ ತಳಮಳ ಉಂಟಾಯಿತು ಅಲ್ಲಿ ಜನ ಕಣ್ಣುನೀರು ಸುರಿಸ್ತಾ ಇದ್ದಾರೆ ಕಣ್ಣುನೀರು ಸುರಿಸ್ತಾ ಇದ್ದಾರೆ
ಯಹೂದ್ಯರು ಅವರು ಆಳ್ತಾ ಇದ್ದಾರೆ. ಶೂಷನ್ ಪಟ್ಟಣ ತಳಮನಗೊಂಡಿತ್ತು. ಎಸ್ತರಳ ಪುಸ್ತಕ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ ಗಮನಿಸಿರಿ. ಮೊರ್ದೆಕೈಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡ, ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. ಗೋಣಿ ತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದು ಎಂದು ಅಪ್ಪಣೆ ಆಗಿತ್ತು. ಲಿಸನ್ ಟು ಮೀ, ಗೋಣಿ ತಟ್ಟು ಕಟ್ಟಿಕೊಂಡವರು ಯಾವ ಅರಮನೆ ಒಳಗಡೆ ಹೋಗೋಕ್ಕೆ ಅನುಮತಿ ಇಲ್ಲ, ಅನುಮತಿ ಇಲ್ಲ. ಯಾವ ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯು ನಿರ್ಣಯವಾಯಿತು, ಪ್ರಕಟವಾಯಿತು, ಅಲ್ಲೆಲ್ಲ ಯಹೂದ್ಯರುಗಳಿಗೆ ಮಹಾ ದುಃಖವು, ಉಪವಾಸ, ರೋದನ, ಪ್ರಲಾಪಗಳು ಉಂಟಾದವು. ಅನೇಕರು ಗೋಣಿ ತಟ್ಟನ್ನು ಹಾಕಿ ಆಸಿ ಬೂದಿ ಹಾಕಿಕೊಂಡು ಅದರ ಮೇಲೆ ಕೂತರು. ಯಹೂದ್ಯ ಕುಲವನ್ನೇ ನಾಶ ಮಾಡೋದಕ್ಕೆ, ಆರಾಧನೆ ಮಾಡುವ, ಪ್ರಾರ್ಥನೆ ಮಾಡುವ ದೈವ ಜನರನ್ನು ನಾಶ ಮಾಡೋದಕ್ಕೆ ಶತ್ರು ಪ್ಲಾನು ಪದ್ಧತಿಗಳನ್ನು ಮಾಡುವಾಗ, ದೇವ ಜನ ಮಾಡಿದ್ದು ಯುದ್ಧ ಮಾಡಕ್ಕೆ ಹೋಗಲಿಲ್ಲ, ಅವರಿಗೆ ವಿರುದ್ಧವಾಗಿ ತಿರುಗಿ ಬೀಳಲಿಲ್ಲ, ನಾವು ಒಂದು ಕೈ ನೋಡ್ಬಿಡೋಣ ಅಂತ ಹೇಳಿ ಹೋಗಲಿಲ್ಲ. ಅವರು ಮಾಡಿದ್ದು ಕಾರ್ಯ ಏನು ಗೊತ್ತಾ? ದೇವರ ಸನ್ನಿಧಾನದಲ್ಲಿ ಮಕ್ಕಳ ಬಿದ್ದರು, ಉಪವಾಸ ಮಾಡಿದ್ರು, ಕಣ್ಣು ನೀರು ಸುರಿಸಿದ್ರು, ಪ್ರಾರ್ಥನೆ ಮಾಡಿದ್ರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಚರಿತ್ರೆಯನ್ನು ದೇವರು ಬದಲಾಯಿಸಿದನು. ಯಾವ ಆಮಾನನು ಯಹೂದ್ಯರಿಗೆ ವಿರುದ್ಧವಾಗಿ ರೇಖೆಯನ್ನು ಬರೆಸ್ಕೊಂಡು ಕೈಯಲ್ಲಿ ಹಿಡಿದು ಅವನು ಸಂತೋಷಪಟ್ಟನು, ಅವನ ಸಂತೋಷ ಅಧಿಕ ದಿನ ಇರಲಿಲ್ಲ. ಎರಡನೇ ಆಜ್ಞೆ ಬರ್ತಾ ಇದೆ. ಎರಡನೇ ಆಜ್ಞೆ ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯದ 15-17 ವಾಕ್ಯವನ್ನು ಗಮನಿಸಿದ್ರೆ, ಮೊರ್ದೆಕೈಯಾದರೂ ನೀಲ ಶುಭ್ರ ವರ್ಣಗಳುಳ್ಳ ರಾಜವಸ್ತ್ರವನ್ನು ಧರಿಸಿ, ದೇವರು ನಿನ್ನ ಕಣ್ಣು ನೀರಿಗೆ ಬದಲಾಗಿ ಅವನು ಶಿರೋಭೂಷಣವನ್ನು ಕೊಡ್ತಾನೆ. ಅವನು ನಿನ್ನ ಕಣ್ಣು ನೀರಿಗೆ ಬದಲಾಗಿ ಆನಂದ ತೈಲದಿಂದ ನಿನ್ನನ್ನು ಅವನು ಅಭಿಷೇಕ ಮಾಡ್ತಾನೆ. ಮೊದಲನೇ ರಿಪೋರ್ಟ್ ಕೇಳಿದಾಗ ನಿನಗೆ ಭಯ ಆಗಿರ್ಬೋದು, ಮೊದಲನೇ ರಿಪೋರ್ಟ್ ಕೇಳಿದಾಗ ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಏನು ಮಾಡಬೇಕಂತ ನೀನು ಆತಂಕಕ್ಕೆ ಒಳಗಾಗಿರ್ಬೋದು, ಮುಂದೆ ಹೆಂಗಪ್ಪ ಎಂದು ನೀನು ಆತಂಕ ಪಟ್ಟಿರ್ಬೋದು. ಇವತ್ತು ನಾನು ಕೂಗಿ ಹೇಳ್ತೇನೆ, ಮೊದಲನೇ ರಿಪೋರ್ಟನ್ನು ಶತ್ರು ಬಿಚ್ಚಿ ಬಿಡುವಾಗ ನನ್ನ ದೇವರಿಗೆ ಒಂದು ಎರಡನೇ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಹೇಳೋದು, ಯಾವ ಅರಮನೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು, ಅದೇ ಅರಮನೆ ಒಳಗಡೆ ಮೊರ್ದೆಕೈಯನ್ನು ಸನ್ಮಾನಿಸುತ್ತಿರುವ ದೇವರು ಬಂದಿದ್ದಾನೆ. ಯಾವ ಮನೆಗೆ ನಿನ್ನನ್ನು ಸೇರಿಸಲ್ಲ ಅಂದ್ರು, ಯಾವ ಏರಿಯಾಗೆ ನಿನ್ನನ್ನು ಸೇರಿಸಲ್ಲ ಅಂದ್ರು, ಯಾವ ಪಟ್ಟಣಕ್ಕೆ ನಿನ್ನನ್ನು ಬಿಡಲ್ಲ ಅಂದ್ರು, ಯಾರ ಮುಂದೆ ನೀನು ನಿಲ್ಲಕ್ಕಾಗಲ್ಲ ಅಂತ ಹೇಳಿದ್ರು, ಅವರ ಮುಂದೆ ತನ್ನ ವೈರಿಗಳ ಮುಂದೆ ಎದುರಿನಲ್ಲಿ ದೇವರು ಔತಣವನ್ನು ಸಿದ್ಧ ಮಾಡುವ ದೇವರಾಗಿದ್ದಾನೆ. ಇಫ್ ಯು ಬಿಲೀವ್, ನೀವು ನಂಬೋದಾದರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರೆ, ಕಮಾನ್ ಸಾಂಬಾಡಿ ಶೌಡ ಹಲ್ಲೆಲೂಯ. ಲಿಸನ್ ಟು ಮೀ, ನೀಲ ಶುಭ್ರ ವರ್ಣಗಳುಳ್ಳ ರಾಜವಸ್ತ್ರವನ್ನು ಗೋಣಿ ತಟ್ಟು ಕಟ್ಕೊಂಡ ಮೊರ್ದೆಕ, ನಿನಗೆ ರಾಜವಸ್ತ್ರ ಬಂಗಾರದ ದೊಡ್ಡ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಂಡು ರಕ್ತವರ್ಣದ ನಾರಿನ ಶಾಲನ್ನು ಒದ್ದು ರಾಜಸನ್ನಿಧಿಯಿಂದ ಹೊರಟನು. ರಾಜಸನ್ನಿಧಿಯಿಂದ ಯಾವ ಅರಮನೆಯ ಬಾಗಿಲಲ್ಲಿ ಒಳಗಡೆನೂ ಬಿಡೋದಿಲ್ಲ, ಹೋಗಕ್ಕಾಗಲ್ಲ ಅಂತ ಪ್ರಮಾಣ ಇದ್ರು. ಆದರೆ ಈಗ ಮೊರ್ದೆಕೈಯನ್ನು ಎಲ್ಲಿಂದ ಹೊರಡ್ತಾ ಇರೋದು? ರಾಜ ಸನ್ನಿಧಾನದಿಂದ.
ಹಲ್ಲೆಲ್ಲೂಯ್ಯ ತಲೆಗೆ ಕಿರೀಟವನ್ನು ಇಟ್ಟವನಾಗಿ ಹಲ್ಲೆಲೂಯ್ಯ ಬೂದಿಗೆ ಬದಲಾಗಿ ಕಿರೀಟವನ್ನು ಹಾಕ್ಕೊಂಡ ಅವನಿಗೆ ಹಲ್ಲೆಲೂಯ್ಯ ಗೋಣಿ ತಟ್ಟು ಕಟ್ಟಿಕೊಂಡವನಿಗೆ ರಾಜವಸ್ತ್ರವನ್ನು ದೇವರು ಕೊಟ್ಟನು ಮುಂದೆ ನೋಡ್ರಿ ಅವನು ಶೂಷನ್ ಪಟ್ಟಣದಲ್ಲಿ ಸಂತೋಷವು ಆರ್ಭಟವು ಕೇಳಿಸ್ತು ಮೊದಲನೇ ರಿಪೋರ್ಟ್ ಶೂಷನ್ ಪಟ್ಟಣ ಕಳವಳಗೊಂಡಿತ್ತು ದುಃಖದಿಂದ ಅವರು ರೋದನೆಯಿಂದ ಬಹಳ ಕಣ್ಣನೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಆದರೆ ಎರಡನೇ ರಿಪೋರ್ಟ್ ಬಂದಾಗ ಶೂಷನ್ ಪಟ್ಟಣವು ಆರ್ಭಟದಿಂದ ಸಂತೋಷದ ಆರ್ಭಟದಿಂದ ಕೇಳಿಸ್ತು ಇವತ್ತು ನಾನು ಕೂಗಿ ಹೇಳ್ತೇನೆ ಕೆಲ ಕುಟುಂಬಗಳಲ್ಲಿ ಕೆಲ ವ್ಯಕ್ತಿಗಳಲ್ಲಿ ಕೆಲವರ ಬಿಸ್ನೆಸ್ಗಳಲ್ಲಿ ಕೆಲವರ ಕೆಲಸದ ಮಂಡಳದಲ್ಲಿ ಈ ಪಟ್ಟಣದಲ್ಲಿ ನಮ್ಮ ದೇಶದಲ್ಲಿ ನಾನು ಕೂಗಿ ಹೇಳ್ತೇನೆ ಯೇಸುವಿನ ನಾಮದಲ್ಲಿ ಮೊದಲನೇ ರಿಪೋರ್ಟ್ ಅಲ್ಲ ಎರಡನೇ ರಿಪೋರ್ಟ್ ದೇವರು ನಿನಗಾಗಿ ರಿಲೀಸ್ ಮಾಡ್ತಾ ಇದ್ದಾನೆ ಮೊದಲನೇ ರಿಪೋರ್ಟ್ ನಿನಗೆ ನೆಗೆಟಿವ್ ಆಗಿರ್ಬೋದು ಆದರೆ ದೇವರು ನಿನಗೆ ಪಾಸಿಟಿವ್ ಆಗಿ ಮಾಡ್ತಾನೆ ಗಾಡ್ ವಿಲ್ ರಿಸ್ಟೋರ್ ಗಮನಿಸ್ರಿ ದೇವರ ವಾಕ್ಯ ಹೇಳ್ತದೆ 16ನೇ ವಾಕ್ಯ ಅಲ್ಲಿನ ಯಹೂದ್ಯರು ಸಂತೋಷ ಹರ್ಷ ಪ್ರಭಾವ ತೇಜಸ್ಸುಗಳುಳ್ಳವರಾದರು ರಾಜ ನಿರ್ಣಯ ಶಾಸನಗಳು ಪ್ರಕಟಿಸಲ್ಪಟ್ಟ ಪ್ರತಿಯೊಂದು ಸಂಸ್ಥಾನದಲ್ಲಿ ಪಟ್ಟಣದಿದ್ದ ಯಹೂದ್ಯರಿಗೆ ಶುಭ ದಿನ ಉಂಟಾಯಿತು ಸಂಬಡಿ ಶೌಟ್ ಶುಭ ದಿನ ಕಣ್ಣನೀರಿನ ದಿನ ಮುಗಿಯಿತು ವೇದನೆಯ ದಿನ ಮುಗಿಯಿತು ಸಂಕಟದ ದಿನ ಮುಗಿಯಿತು ನಿನ್ನ ಆನಂದವನ್ನು ಶತ್ರು ಕಸಿದುಕೊಂಡನು ನೆಹೆಮ್ಯ 8:10 ಹೇಳಿದಾಗ ದ ಲಾರ್ಡ್ ಈಸ್ ಯುವರ್ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್ ನಿನ್ನ ಆನಂದ ಕರ್ತನು ಆ ಕರ್ತನಲ್ಲಿದ್ದ ಆನಂದವನ್ನು ಕಸಿದುಕೊಂಡಂತ ಸೈತಾನನು ಲಜ್ಜೆಗೀಡಾಗತಕ್ಕಂತೆ ದೇವರು ಸಂತೋಷದ ಶುಭ ದಿನ ಕುಟುಂಬಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್ ಇಫ್ ಯು ಬಿಲೀವ್ ನೀವು ನಂಬೋದಾದ್ರೆ ನನ್ನನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು ರಿಸೀವ್ ದಿಸ್ ಪ್ರಾಫಿಟಿಕಲ್ ವರ್ಡ್ ಈ ದಿನ ನಿನ್ನ ಜೀವನದಲ್ಲಿ ಎಲ್ಲಿ ನೀನು ಕಣ್ಣೀರು ಹಾಕ್ಕೊಂಡ ಯಾವ ವಿಷಯದಲ್ಲಿ ಭಾರಪಟ್ಟು ಯಾವ ರಿಪೋರ್ಟ್ ನೋಡಿ ನೀನು ಭಯಪಟ್ಟು ಏನಾಗುತ್ತೆ ಅಂತ ನೀನು ಆತಂಕ ಪಟ್ಟು ನಾವು ಐ ಕಮ್ಯಾಂಡ್ ಇನ್ ಜೀಸಸ್ ನೇಮ್ ನಿನ್ನ ಕಣ್ಣನೀರು ಮಾರ್ಪಾಡು ಹಾಕಿ ನಿನಗೊಂದು ಶುಭ ದಿನ ಬರ್ತಾ ಇದೆ ನಿನಗೊಂದು ಶುಭ ದಿನ ಬರ್ತಾ ಇದೆ ಆಮೆನ್ ಅವರು ಸಂತೋಷದಿಂದ ಉಲ್ಲಾಸದಿಂದ ಭಕ್ಷ ಭೋಜನ ಮಾಡಿದರು ಮೊದಲನೇ ರಿಪೋರ್ಟ್ ಬಂದಾಗ ಉಪವಾಸ ಕಣ್ಣೀರು ಪ್ರಾರ್ಥನೆ ಗೋಡಿ ತಟ್ಟು ಬೂದಿ ಪ್ರವೇಶ ಇಲ್ಲ ಶೂಷನ್ ಪಟ್ಟಣ ದುಃಖ ಅದರೆಲ್ಲ ದೇವರು ರಿಟರ್ನ್ ಟೇಬಲನ್ನು ಟರ್ನ್ ಮಾಡ್ತಾ ಇದ್ದಾನೆ ಯಾವ ಆಮಾನನ ಸಂಗಡ ಕುಂತು ಸುರಪಾನ ಮಾಡಿದ ಅರಸನು ಎಲ್ಲಿಂದ ನಿಯಮ ಎಲ್ಲಿಂದ ಆಜ್ಞೆ ಹೊರಡಿತೋ ಅಲ್ಲಿಂದನೇ ಟೇಬಲ್ ದೇವರು ಟರ್ನ್ ಮಾಡಿದನು ಆ ಮೌರ್ದೇಕಾಯಿನ ಕಡೆಗೆ ಟೇಬಲ್ ಟರ್ನ್ ಆಯಿತು ಈಗ ನೇರವಾಗಿ ಕೇಸ್ ಉಲ್ಟಾ ಆಯಿತು ಯಾರು ನೇಣುಗಂಬವನ್ನು ಸಿದ್ಧ ಮಾಡಿದನೋ ಯಾವ ಮೌರ್ದೇಕಾಯಿಗೋಸ್ಕರ ನೇಣುಗಂಬವನ್ನು ಸಿದ್ಧ ಮಾಡಿದ ಹಾಮಾನನೇ ಆ ನೇಣುಗಂಬ ನಿನಗೆ God is changing the report. Whatever the report you are going through, devaru badalaistha idane. If you believe, you will see the miracles. God is restoring the total restorations. Nina jeevanadalli sampurnavagi. But don't forget the condition. ಶರತ್ತನ್ನು ಮರಿಬೇಡ್ರಿ ಯು ಮಸ್ಟ್ ರಿಪೆಂಟ್ ಮನಪೂರ್ಕವಾಗಿ ನೀ ದೇವರ ಕಡೆಗೆ ತಿರ್ಕೊಳ್ಬೇಕು ನಾಟ್ ಬೂಟಾಟಿಗೆ ಭಕ್ತಿ ವೇಷ ತೋರಿಸೋದಲ್ಲ ತುಂಬ ಜನ ಇದ್ದಾರೆ ಆಕ್ಟರ್ಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮಲ್ಲಂತೂ ಭಾಳ ಜನ ಇದ್ದಾರೆ ನಾನು ನೋಡಿದ್ದೀನಿ ಪಾಸ್ಟರ್ ಮುಂದೆನೇ ಆ್ಯಕ್ಟಿಂಗ್ ಮಾಡ್ತಾರೆ
ಅವ್ರು ತಿಳ್ಕೊಂಡಿದ್ದಾರೆ ಪಾಸ್ಟ್ರಿಗೆ ಏನು ಅರ್ಥ ಆಗಲ್ಲ ಅಂತ. ನಿಜವಾಗ್ಲೂ ನನಗೆ ಅರ್ಥ ಆಗ್ತಿದೆ, ನಿನ್ನ ಗತಿ ಯೋಚನೆ ಮಾಡಿ ನಾನೇ ಒಳಗಡೆ ದುಃಖ ಪಡ್ತೀನಿ ಅಷ್ಟೇ, ಯಾಕೆ ಪಾಸ್ಟ್ರ್ ಹೇಳ್ಕೊಡ್ಬಾರ್ದ, ಇದ್ದಿದ್ಕೊಳಲ್ಲ, 100 ಸತಿ ಹೇಳಿದ್ರು ನಾಯಿ ಭಾಳ ಡೊಂಕು. ದೇವರ ವಾಕ್ಯ ಹೇಳ್ತದೆ, ಈ ಆಲೋಚನೆ ಯಾರಿಗಿರೋದು ಗೊತ್ತಾ, ತಿರ್ಕೊಳ್ಳೋನಿಗೆ, ಮನಪೂರ್ವಕವಾಗಿ ರಿಪೆಂಟ್ ಮಾಡೋನು, ಮನಪೂರ್ವಕವಾಗಿ ರಿಪೆಂಟ್ ಮಾಡೋನು. ಟೈಮ್ ಬೀಯಿಂಗ್ ಅಲ್ಲ, ಸಂಕಟ ಬಂದಿತ್ತ ಇಟ್ಟು ದೇವರು ಬಿಡುಗಡೆ ಆಗಿದೆ, ಯಾವ ದೇವರು, ಎಲ್ಲಿ ದೇವರು, ಯಾರು ದೇವರು, ಯಾವ ಪಾಸ್ಟ್ರು, ನೋ ನಿನಗುಳ್ಳದಲ್ಲ ಇದು, ಮನಪೂರ್ವಕವಾಗಿ ತಿರ್ಕೊಳ್ಳೋಣ. ಎಲ್ಲರಿಗೂ ಬಿಡುಗಡೆ ಇಷ್ಟ, ಎಲ್ರಿಗೂ ಆಶೀರ್ವಾದ ಇಷ್ಟ, ಬಟ್ ಕಂಡೀಷನ್ ಮರಿಬೇಡ್ರಿ. ಅದಕ್ಕೆ ನಾನು ಆರಂಭದಲ್ಲಿ ಕಂಡೀಷನ್ ಹೇಳಿದೆ, ಕಂಡೀಷನ್ ಷರತ್ತು ಇಂಪಾರ್ಟೆಂಟ್. ಇನ್ನು ಸತ್ಯವೇದ ಗ್ರಂಥದಲ್ಲಿ ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದ ಕಡೆಗೆ ಬನ್ನಿರಿ, 4ನೇ ವಾಕ್ಯದಿಂದ 7ನೇ ವಾಕ್ಯ. ಆಗ ಸಾರುವವನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜಾಜ್ಞೆಯಾಗಿದೆ, ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಳಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬುಕದ್ನೇಶ್ವರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನದಕ್ಕೆ ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವನು ಎಂದು ಸಾರಿದನು. ಆದ ಕಾರಣ ಆ ಕಾಲದಲ್ಲಿ ಸಮಸ್ತ ಜನಾಂಗ ಕುಲ ಭಾಷೆಗಳವರು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಎಲ್ಲರೂ ಅಡ್ಡಬಿದ್ದು ರಾಜನಾದ ನೆಬುಕದ್ನೇಶ್ವರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು. ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು. ಆದರೆ ಒಂದು ಗುಂಪಿನ ಜನ ಸದ್ರಕ್ ಮೇಶಕ್ ಅಬೇದ್ನೆಗು ಅವ್ರು ಹೇಳಿದ್ರು, ನೋ, ನಾವು ನಿಮ್ಮ ದೇವರಾದ ಯೆಹೋವನಲ್ಲದೆ ಮತ್ತಾರಿಗೂ ಅಡ್ಡ ಬೀಳಬಾರದು ಎಂದು ಬರೆದಿರುವ ಪ್ರಮಾಣದಲ್ಲಿ ನಿಂತರು. ಇವತ್ತಿನ ದೇವ ಮಕ್ಕಳು ಪ್ರಮಾಣಕ್ಕೆ ಬರಲಿ, ಪ್ರಾಣ ತ್ಯಾಗ ಮಾಡಬೇಕಾದ್ರೂ ನಂಬಿಕೆ ತ್ಯಾಗ ಮಾಡಬಾರದು. ನಾವಿಟ್ಟಿರುವ ನಂಬಿಕೆ ಕರ್ತನಲ್ಲಿಟ್ಟಿರುವ ಭರವಸೆ ನೋಡ್ರಿ. ಕೆಲವರಿಗೆ ಚಿಂತೆ ಇದೆ, ಕೆಲವ್ರ ಚಿಂತೆ ಇದೆ, ದೇವರಿಗೆ ಗೊತ್ತು ನನ್ನ ಪರಿಸ್ಥಿತಿ ಅಡ್ಜಸ್ಟ್ಮೆಂಟಲ್ಲಿ ಹೋದರೆ ಪರವಾಗಿಲ್ಲ ಅಂತ. ನೋ, ದೇವ್ರಿಗೆ ಬೇಕು ನಿನ್ನ ಕನ್ವಿಕ್ಷನ್ ಹೆಂಗಿದೆ ಅಂತ. ನೀನು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತೀಯಾ? ಪ್ರೀತಿ ದೇವರ ಮೇಲಿಟ್ಟಿರುವ ಭರವಸೆ, ದೇವರ ಮೇಲಿಟ್ಟಿರುವ ಆಶ್ರಯ, ದೇವರನ್ನು ಆರಾಧಿಸುವ ನಿನಗೆ ಪರಿಶೋಧನೆ ಬರುತ್ತೆ, ಬೆಂಕಿಯ ಪರಿಶೋಧನೆ ಬರುತ್ತೆ. ನಿನ್ನ ಮುಂದೆನೆ ನಿನ್ನ ಮನೆಯವರೇ ಕೇಳ್ಬೋದು, ನಿನಗೆ ನಾನು ಬೇಕಾ, ದೇವ್ರು ಬೇಕಾ? ಗಂಡ ಕೇಳ್ತಾನೆ, ಹೆಂಡತಿ ಕೇಳ್ತಾನೆ, ನಿನಗೆ ನಾನು ಬೇಕಾ, ದೇವ್ರು ಬೇಕಾ? ಇಲ್ಲ, ಹೆಂಡತಿ ಕೇಳ್ಬೋದು, ನನಗೆ ನಿನಗೆ ನಾನು ಬೇಕಾ, ದೇವ್ರು ಬೇಕಾ? ಮಕ್ಕಳ ಮುಂದೆ ಕೇಳ್ಬೋದು, ತಂದೆ ತಾಯಿಗಳು ಕೇಳ್ಬೋದು, ನಿನಗೆ ತಂದೆ ತಾಯಿ ಬೇಕಾ, ದೇವ್ರು ಬೇಕಾ? ನಾನು ಆ ಒತ್ತಡಕ್ಕೆ ಸಿಕ್ಕಿಕೊಂಡು ಕೆಲವರು ನನ್ನ ಹತ್ರ ಅನೇಕ ಯವನಸ್ತ್ರ ಬಂದು ಹೇಳಿದ್ರು, ಅವರ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿದವರು, ದೇವರನ್ನ ಅರ್ಥ ಮಾಡಿಕೊಂಡು ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡುವವರು, ಅವರ ಮನೆತನದಲ್ಲಿ ಯಾರು ಅಂಗೀಕರಿಸದೇ ಇರುವವರು, ಕರ್ತನನ್ನು ಅಂಗೀಕರಿಸದೇ ಇರುವವರು. ಒಂದು ಸಹೋದರಿ ನನ್ನ ಹತ್ರ ಬಂದು ಹೇಳಿದ್ಲು, ನನ್ನ ತಾಯಿ ನನಗೆ ಹೇಳ್ತಾ ಇದ್ದಾರೆ, ನೀನು ಈ ದೇವರನ್ನ ಬಿಟ್ಟು ಬರಲಿಲ್ಲ ಆದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನಾನೇನು ಮಾಡಲಿ ಪಾಸ್ಟ್ರೇ, ನಾನೇನು ಮಾಡಲಿ? ನಾನು ಹೇಳಿದೆ, ನಿನ್ನ ಕನ್ವಿಕ್ಷನ್, ನಿನಗೆ ಯಾರು ದೊಡ್ಡವರು, ಯಾರು ದೊಡ್ಡವರು, ನಿನ್ನ ಕನ್ವಿಕ್ಷನ್. ಆಕೆ ಹೇಳಿದ್ಲು, ಆ ಸಹೋದರಿ ಹೇಳಿದ್ಲು, ನನಗೆ ದೇವರೇ ದೊಡ್ಡವನು. ಆಕೆ ದೇವರಿಗಾಗಿ ನಿಂತು, ದೇವರಿಗಾಗಿ ನಿಂತಳು. ಆ ತಾಯಿ ಈಗಲೂ ಜೀವಂತವಾಗಿದ್ದಾರೆ, ಈಗಲೂ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿ ನಮ್ಮ ಜೊತೆ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಸಾಯ್ತೀನಿ ಅಂದವ್ರು ಯಾರು ಸಾಯಲ್ಲ, ಸಾಯೋಕ್ಕೆ ನನ್ನ ದೇವರು ಬಿಡೋದೂ ಇಲ್ಲ. ಹಲ್ಲೆಲೂಯಾ. ನಿನ್ನನ್ನು ಶತ್ರು ಭಯಪಡಿಸುವಾಗ ನೀನು ಭಯಪಡಬೇಡ. ಆ ಸದ್ರಕ್ ಮೇಶಕ್ ಅಬೇದ್ನೆಗೆ ವಿರುದ್ಧವಾಗಿ ಬರುವಂಥ ತೀರ್ಪು ಯಾರಿಂದ? ರಾಜಾಜ್ಞೆ, ರಾಜಾಜ್ಞೆ, ರಾಜಾಜ್ಞೆ.
ಅವನಿಗೆ ವಿರುದ್ಧವಾದಂಥ ಆಜ್ಞೆಗೆ ತಲೆ ನೀವು ನಿಮ್ಮ ತಲೆಯನ್ನು ಚಿರಚ್ಛೇದನ ಮಾಡಿಬಿಡ್ಬೋದು, ಬೆಂಕಿಯ ಹಾವಿಯೊಳಗಡೆ ಹಾಕ್ಬಿಡ್ತೀನಿ ಅಂತ ಸದ್ರಕ್ ಮೇಶಕ್ ಅಭೆದ್ನಗರು ಹೇಳಿದ್ರು. ಅಂದರೂ ಪರವಾಗಿಲ್ಲ ಬಿಡಿ, ನಮ್ಮ ಕರ್ತನೇ ನನಗೆ ದೊಡ್ಡವನು. ಮೈ ಗಾಡ್ ಇಸ್ ಮೋಸ್ಟ್ ಹೈ ಗಾಡ್. ಹಲ್ಲೆಲೂಯಾ. ನಾನು ಅದು ಪದ ಹೇಳಬೇಕಾದ್ರೆ ಎಲ್ ಎಲ್ಯೋಯುನ್ ಎಲ್ ಎಲ್ಯೋನ್ ಎಲ್ ಎಲ್ಯೋನ್ ಮೈ ಗಾಡ್ ಈಸ್ ಮೋಸ್ಟ್ ಐ ಗಾಡ್. ನನ್ನ ದೇವರೇ ಶ್ರೇಷ್ಠನಾದ ದೇವರು. ಹಲ್ಲೆಲೂಯಾ. ಏಡಿಗಳು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ನನ್ನ ಹತ್ರ ಅನೇಕರು ಬಂದು ಕೇಳಿದ್ರು, ಏನು ಧೈರ್ಯ ಪಾಸ್ಟರ್ ನಿಮಗೆ, ಭಯಂಕರದ. ಹೌದ್ರಿ, ನನ್ನ ದೇವರ ಕುರಿತಾದಂಥ ಧೈರ್ಯ. ನನ್ನ ತೋಳು ಬಳದಲ್ಲಲ್ಲ, ನನ್ನ ಸಾಮರ್ಥ್ಯದಲ್ಲಲ್ಲ, ನಾನು ಸೇವಿಸುವ ಒಬ್ಬ ದೇವರು ಅವನು ಜೀವ ಉಳ್ಳವನು ಎಂದು ಹೇಳೋದರಲ್ಲಿ ನಾನು ಭಾಳ ಹೆಮ್ಮೆ ಉಳ್ಳವನಾಗಿದ್ದೇನೆ. ಹಣಕ್ಕಾಗಿ, ಸ್ಥಾನಕ್ಕಾಗಿ, ಆಡಂಬರಕ್ಕಾಗಿ, ಪದವಿಗಾಗಿ ದೇವರನ್ನ ತೊರೆಯುವವರು ಅನೇಕರು ಇರುವಾಗ ಪ್ರಾಣ ಹೋದರೂ ಪರವಾಗಿಲ್ಲ, ಈ ಕರ್ತನೇ ದೇವರು, ದೇವರ ಕರ್ತನಿಗೆ ಅಲ್ಲದೆ ಮತ್ತಾರಿಗೂ ಅಡ್ಡ ಬೀಳೋದಿಲ್ಲ ಎಂದು ತೀರ್ಮಾನ ತೆಗೆದುಕೊಂಡ ಶದ್ರಕ್ ಮೇಶಕ್ ಅಭೆದ್ನೆಗೋ, ನೀವು ಏಳು ಪಟ್ಟು ಸಾಂದ್ರತೆ, ಆ ಬೆಂಕಿಯ ಧಾವಿಯ ಸಾಂದ್ರತೆಯನ್ನು ಹೆಚ್ಚುಗೂಡಿಸಿದ್ರು ನಿಮ್ಮ ತಲೆ ಕೂದಲು ಸುಟ್ಟು ಹೋಗದಂತೆ, ನಿಮ್ಮ ರೋಮ ಒಂದು ಸುಟ್ಟು ಹೋಗದಂತೆ ಕಾಪಾಡೋದಕ್ಕೂ ಒಬ್ಬ ಕರ್ತನಿದ್ದಾನೆ. ಅವನು ನಿನ್ನನ್ನು ಪರಿಪಾಲನೆ ಮಾಡುವ ಕರ್ತನು. ಎಲ್ಲಿಂದ ರಾಜಾಜ್ಞೆ ಹೊರಡ್ತು? ಅದೇ ರಾಜನ ಬಾಯಿಯಲ್ಲಿ ಹೇಳ್ತಾನೆ. ಶದ್ರಕ್ ಮೇಶಕ್ ಅಭೆದ್ನೆಗಿನ ದೇವರೇ ಪರಾತ್ಪರನಾದ ದೇವರು, ದ ಮೋಸ್ಟ್ ಹೈ ಗಾಡ್. ಎಷ್ಟು ಜನ ನಂಬ್ತೀರಾ? ಮೊದಲನೇ ರಿಪೋರ್ಟ್ ನಿನಗೆ ವಿರುದ್ಧವಾಗಿದ್ದರೆ ಎರಡನೇ ರಿಪೋರ್ಟು 28ನೇ ವಾಕ್ಯದಿಂದ ಆಗ ನೆಬುಕದ್ನೇಶನು ಶದ್ರಕ್ ಮೇಶಕ್ ಅಭೆದ್ನೆಗು ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಲಿಸಿ ತನ್ನಲ್ಲಿ ಭರವಸೆ ಬಿಟ್ಟ, ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾರು ದೇವರನ್ನು ಸೇವಿಸಿ ಪೂಜಿಸಬಾರದೆಂಬ ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನ ಉದ್ಧರಿಸಿದ್ದಾನಲ್ಲ. ನೋಡಿ, ಆ ಪದನೇ ನಾನು ನಿಂತರೆ ಇನ್ನೊಂದು ಅರ್ಧ ಗಂಟೆ ಪ್ರಸಂಗ ಮಾಡಿಬಿಡ್ತೀನಿ ಅದೇ ಭಾಗದಲ್ಲಿ. ಸಮಯ ಹೋಗ್ತಾ ಇರೋದ್ರಿಂದ ನಾನು ವೇಗನೆ ಹೋಗ್ತೀನಿ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಶಕ್ ಅಭೆದ್ನೆಗು ಎಂಬುವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಬಳಿಕ ರಾಜನು ಶದ್ರಕ್ ಮೇಶಕ್ ಅಭೆದ್ನೆಗು ಎಂಬುವರನ್ನ ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ನೀನು ದೇವರ ಸನ್ನಿಧಾನದಲ್ಲಿ ನೆಟ್ಟಿಗೆ ನಿಂತ್ಕೋ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ದೇವರು ನಿನ್ನನ್ನು ಸನ್ಮಾನಿಸ್ತಾನೆ. ಇಫ್ ಯು ಹಾನೋ ಮೀ ಐ ವಿಲ್ ಹಾನೋ ಯು. ದೇವರ ವಾಕ್ಯ ಹೇಳ್ತೇನೆ, ನಾ ನೀ ನನ್ನನ್ನು ಸನ್ಮಾನಿಸುವುದಾದರೆ ನಾನು ನಿನ್ನನ್ನು ಸನ್ಮಾನಿಸುತ್ತೇನೆ. ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ, ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ. ನನ್ನ ದೇವರು ಅವನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಅವನ ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯ ಅಲ್ಲ. ಆಮೆನ್. ಬರುವ ಭಾನುವಾರ ಐ ವಿಲ್ ಕಂಟಿನ್ಯೂ ದ ಸೇಮ್ ಮೆಸೇಜ್ ಬಿಕಾಸ್ ದ ಗಾಡ್ ಸ್ಟ್ರಾಂಗ್ಲಿ ಟೋಲ್ಡ್ ಮೀ ಟು ಪ್ರೀಚ್ ಅಬೌಟ್ ದ ರೆಸ್ಟೋರೇಷನ್. ಬರುವ ಭಾನುವಾರ ನಾನು ಇದನ್ನೇ ಪ್ರಸನ್ನ ಮಾಡ್ತೀನಿ, ಬಿಕಾಸ್ ನಿನ್ನ ಬರಹಗಳನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. ಶತ್ರು ನಿನಗೆ ವಿರುದ್ಧವಾಗಿ ಬರೆದಿರುವ ಎಲ್ಲ ಬರಹಗಳನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. ದೇವರು ನಿನಗೆ ವಿರುದ್ಧವಾಗಿರುವ ಎಲ್ಲ ಅಧ್ಯಾಯಗಳನ್ನು ನಿನಗೆ ಅನುಕೂಲವಾಗಿ ಬದಲಾಯಿಸ್ತಾ ಇದ್ದಾನೆ. ಕಮಾನ್ ಸಂಬಡಿ ಸಂಬಡಿ ಸ್ಟಾರ್ಟ್ ಪ್ರೇಯಿಂಗ್.
ಪ್ರಾರ್ಥನೆ ಆರಂಭಿಸ್ರಿ. ನೀವು ಪ್ರಾರ್ಥನೆಗೆ ತಲೆಗಳನ್ನು ಬಗ್ಸಿ ಆರಂಭಿಸ್ರಿ ಪ್ರಾರ್ಥನೆ. ನೀವು ಆಗಿರುವ ಸ್ಥಳಗಳಲ್ಲಿ, ನೀವು ಆಗಿರುವ ಏರಿಯಾಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನೆಯ ಕೋಣೆಗಳಲ್ಲಿ ಕುಳಿತು ಅಲ್ಲಿಂದನೇ ಸ್ತೋತ್ರ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ. ಯೇಸುವಿನ ನಾಮದಲ್ಲಿ ನೀನು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೀಯಾ, ಯಾವ ಇಕ್ಕಟ್ಟಿನಲ್ಲಿ ಹಾದು ಹೋಗ್ತಾ ಇದೀಯಾ, ಗಾಡ್ ಈಸ್ ಗೋಯಿಂಗ್ ಟು ಚೇಂಜ್, ಗಾಡ್ ಈಸ್ ಗೋಯಿಂಗ್ ಟು ಟರ್ನ್ ಯುವರ್ ಟೇಬಲ್ ಟು ಫೇವರ್ ಟು ಯು. ನಿನಗೋಸ್ಕರವಾಗಿ, ನಿನ್ನನ್ನು ಫೇವರ್ ಆಗಿ, ನಿನಗೆ ದಯೆ ತೋರಿಸತಕ್ಕಂತೆ ಅವನು ಕೃಪಾಳುವಾಗಿ, ಅವನು ದಯೆಯುಳ್ಳವನಾಗಿ, ಹಾಲೆಲೂಯ, ಮಹಾಕೃಪೆಯಿಂದ ನಿನ್ನನ್ನು ಅವನು ಆವರಿಸುವಂತನಾಗಿದ್ದಾನೆ. ಪ್ರಾರ್ಥನೆ ಮಾಡ್ರಿ. ಸ್ಟಾರ್ಟ್ ಪ್ರೇಯಿಂಗ್, ಸ್ಟಾರ್ಟ್ ಪ್ರೇಯಿಂಗ್. ವಾಟ್ ಎವರ್ ದ ಸಿಚುವೇಶನ್ ಯು ಆರ್ ಗೋಯಿಂಗ್ ಥ್ರೂ, ನೀವು ಯಾವ ಪರಿಸ್ಥಿತಿಯಲ್ಲಿ ಅದು ಹೋಗ್ತಿದ್ದೀರೋ, ಯಾವ ಅವಸ್ಥೆಯಲ್ಲಿ ಅದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ದೇವರು ನಿನಗಾಗಿ ಅತಿಶಯ ಮಾಡ್ತಾ ಇದ್ದಾನೆ. ಸನ್ನಿಧಾನದಲ್ಲಿ ಕೈಗಳನ್ನು ಮೇಲೆ ಕೆತ್ತಿ ದೇವರ ಬಳಿಯಲ್ಲಿ ಒಪ್ಪಿಸ್ಕೊಡ್ರಿ. ದೇವರ ಬಳಿಯಲ್ಲಿ ಒಪ್ಪಿಸ್ಕೊಡ್ರಿ. ಆ ಟೇಬಲ್ 12th month, 13th day, ಪಾಲ್ಗುಣ ಮಾಸದಲ್ಲಿ ಯಾವ ವೈರಿಗಳು ನಿನಗೆ ವಿರುದ್ಧವಾಗಿ, ಯಹೂದ್ಯರಿಗೆ ವಿರುದ್ಧವಾಗಿ ಪ್ಲಾನು ಪದ್ಧತಿಗಳನ್ನು ಮಾಡಿದ್ರು, ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಒಳ ಸಂಚಿಗಳನ್ನು ಮಾಡಿದ್ರು, ಅದೇ ದಿನ ನಿನ್ನ ದುಃಖದ ದಿನ ಅಲ್ಲ, ಅದು ನಿನ್ನ ಶುಭ ದಿನವಾಗಿ ಟರ್ನ್ ಮಾಡಿದ ದೇವರು, ನಿನ್ನ ಶುಭ ದಿನವಾಗಿ ಟರ್ನ್ ಮಾಡಿದ ದೇವರು. ಎಲ್ಲಿ ಶತ್ರು ನಿನಗಾಗಿ ವಂಚಾಕಿ ನಿನ್ನನ್ನು ಬಲಿಪಶು ಮಾಡೋದಕ್ಕೆ, ನಿನ್ನನ್ನು ಕೈವಶ ಮಾಡಿಕೊಳ್ಳೋದಕ್ಕೆ, ನಿನ್ನನ್ನು ನಾಶ ಮಾಡೋದಕ್ಕೆ ಪದ್ಧತಿಗಳನ್ನು ಮಾಡ್ತಾನೋ, ಅದೇ ಸ್ಥಳದಲ್ಲಿ, ಅದೇ ಗಳಿಗೆಯಲ್ಲಿ, ಅದೇ ದಿವಸ ದೇವರು ಅದನ್ನೇ ನಿನಗೆ ಅನುಕೂಲವಾಗಿ ತಿರುಗಿಸಿಬಿಡ್ತಾನೆ. ತನ್ನ ಪ್ರೀತಿಯ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡುವ ದೇವರು ನಿನಗಾಗಿ ಅನುಕೂಲ ಮಾಡ್ತಾನೆ. ನಿನ್ನ ಅಧ್ಯಾಯಗಳನ್ನು ಬದಲಾಯಿಸ್ತಾನೆ. ನಿನಗೆ ವಿರುದ್ಧವಾಗಿ ಬರೆದಿರುವ ಬರಹಗಳನ್ನು ದೇವರು ಬದಲಾಯಿಸ್ತಾನೆ. ನಿನಗೆ ನಷ್ಟವಾದ ವರ್ಷಗಳನ್ನು ವಾಪಸ್ ಕೊಡಲಿಕ್ಕೆ ಹೋಗ್ತಾನೆ. ನಿನಗೆ ನಷ್ಟವಾದದ್ದು ಅವನ್ ಪುನಃಸ್ಥಾಪನೆ ಮಾಡ್ತಾನೆ. ಲೂಕನು ಬರೆದ ಸುವಾರ್ತೆ 15th chapter ಮೂರು ಪ್ರಧಾನವಾದಂಥ ಸಾಮ್ಯಗಳನ್ನು ಯೇಸು ಸ್ವಾಮಿ ಹೇಳಿದರು. ಒಂದನೇದಾಗಿ ನಾವು ಕಾಣ್ತೇವೆ ಅಲ್ಲಿ ಕಾಣದೇ ಹೋದಂಥ ಕುರಿ. ಒಬ್ಬನಿಗೆ 100 99 ಕುರಿಗಳು ಅಟ್ಟಿಯಲ್ಲಿ ಇರುವಾಗ ಒಂದು ಕುರಿ ಕಾಣದೇ ಹೋಯಿತು. 99 ಕುರಿಗಳನ್ನು ಬಿಟ್ಟು ಕಾಣದೇ ಹೋದ ಕುರಿಯನ್ನು ವಾಪಸ್ಸು ಕಂಡು ಹಿಡಿದು ತರುವವರೆಗೂ, ಅಂದರೆ ನಷ್ಟವಾದದ್ದು ದೇವರು ವಾಪಸ್ ತರ್ತಾ ಇದ್ದಾನೆ. ನಷ್ಟವಾದ ಮಗ ವಾಪಸ್ ಬರ್ತಾ ಇದ್ದಾನೆ. ನಷ್ಟವಾದ ಕುರಿ ವಾಪಸ್ ಬರ್ತಾ ಇದೆ. ಇವತ್ತು ನಿನಗೆ ನಷ್ಟವಾದದ್ದು ಏನಿದೆಯೋ ದಟ್ ವಿಲ್ ಬಿ ರಿಸ್ಟೋರ್ಡ್. ನಿನ್ನ ಸಮಾಧಾನ ನಷ್ಟವಾಗಿದೆಯಾ? ನಿನ್ನ ಆರೋಗ್ಯ ನಷ್ಟವಾಗಿದೆಯಾ? ನಿನ್ನ ಸಂತೋಷ ನಷ್ಟವಾಗಿದೆಯಾ? ದೇವರು ನಿನಗೆ ಮಾಡಿದ ವಾಗ್ದಾನಗಳು ಎಲ್ಲೋ ನಷ್ಟವಾಯಿತು ಅಂತ ಚಿಂತೆ ಮಾಡ್ತಿದೆಯಾ? ನೋ, ಮೈ ಗಾಡ್ ಇಸ್ ಇನ್ ಕಂಟ್ರೋಲ್. ನನ್ನ ದೇವರು ಈಗಲೂ ನಿಯಂತ್ರಣದಲ್ಲಿದ್ದಾನೆ. ಅವನು ಪರಮಾಧಿಕಾರ ಉಳ್ಳವನು. ಅನ್ಯರು ಯಾಕೆ ಕೇಳಬೇಕು ನಿನ್ನ ದೇವರು ಎಲ್ಲಿ ಎಂದು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಅವನಿಗಿಷ್ಟ ಉಳ್ಳದನ್ನು ಅವನು ಮಾಡ್ತಾನೆ. ಅವ ಗಾಡ್ ಇಸ್ ಎಕ್ಸಾವಿನ್ ಗಾಡ್. ನನ್ನ ದೇವರು ಪರಮಾಧಿಕಾರ ಉಳ್ಳ ದೇವರು. ಅವನ ಪಾದದಲ್ಲಿ ಕಾದಿರುವವರು ಕಾಯುತ್ತಿರುವೆ, ಕರ್ತನಿಗಾಗಿ ಕಾಯುತ್ತಾ ಇರುವೆ.
Yes, Lord. Vidugade kaanalu. Yes, Lord. Mudakalalli kaayuve. Eshtu jana helthira. Vidugade kaanalu. Jesus. Mudakalalli kaayuve. Spashisu, Spashisu,
ಯೇಸು ಯೇಸಪ್ಪ ನನ್ನ ಸ್ಪರ್ಶಿಸು ನಿನ್ನಷ್ಟದಿಂದ ನಿನ್ನ ಶಕ್ತಿಯಿಂದ ನನ್ನ ಸ್ಪರ್ಶಿಸು ಕೈಗಳನ್ನು ಮೇಲಕ್ಕೆತ್ತಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕೈಗಳನ್ನು ಮೇಲಕ್ಕೆತ್ತಿ ಹಾಕಿರುವ ಸ್ಥಳಗಳಲ್ಲಿ ಆ ದೈವ ಸಭೆ ಪ್ರಸನ್ನತೆ just worship him avana prasannate iga nimma mele ilidu bartta ide avana sanidhyana nimma mele ilidu bartta ide hakirva sthalagalalli parishuddhaatmana benki ilidu bartta ide sparshisu nanna sparshisu nin atmaninda nanna sparshisu yes holy spirit nanna sparshisu holy spirit nin shaktiyinda thank you for your wonderful presence sparshisu nanna sparshisu nim prithinda nanna sparshisu sparshisu yesappa nanna sparshisu yesappa nim nabadinda nanna sparshisu akashav teriyali ಮಹಿಮೆಯಲಿ ಶಕ್ತಿ ತುಂಬಲಿ ನನ್ನ ಸ್ಪರ್ಶಿಸು ಆಕಾಶ ತೆರೆಯಲಿ ಮಹಿಮೆ ಇಳಿಯಲಿ ಶಕ್ತಿ ತುಂಬಲಿ ನನ್ನ ಸ್ಪರ್ಶಿಸು ಆಕಾಶ ತೆರೆಯಲಿ ಮಹಿಮೆ ಇಳಿಯಲಿ ಕಡೆ ಬಾರಿ ಸ್ಪರ್ಶಿಸು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲೋ ಮೊದಲನೇ ಪ್ರೀತಿಯನ್ನ ಬಿಟ್ಬಿಟ್ಟಿದೀವಪ್ಪ ಕ್ಷಮಿಸಪ್ಪ ಪ್ರತಿಯೊಬ್ಬರ ಮೇಲೆ ಒಂದು ಎನ್ಕೌಂಟರ್ ನಡೀಲಿ ಒಂದು ಎನ್ಕೌಂಟರ್ ನನ್ನ ಪ್ರತಿಯೊಂದು ಕುಟುಂಬಗಳಲ್ಲಿ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ನಿನ್ನ ಸ್ಪರ್ಶದ ಅನುಭವ ಈ ಆನ್ಲೈನ್ಗಳ ಮೂಲಕ ನಮ್ಮನ್ನು ಸ್ಥಾಪಿಸು ಈ ಆನ್ಲೈನ್ ನಲ್ಲಿ ವೀಕ್ಷಿಸುತ್ತಿರುವ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಪ್ಪ ನಿನ್ನ ಶಕ್ತಿಯಿಂದ ನಮ್ಮನ್ನು ಸ್ಥಾಪಿಸು ನಿನ್ನ ಪಾಸಿಟಿವಾದ ಹಸ್ತಗಳಿಂದ ಕುಷ್ಠ ರೋಗಿಯನ್ನ ಮುಟ್ಟಿ ಶುದ್ಧನಾಗು ನನಗೆ ಮನಸ್ಸುಂಟು ಶುದ್ಧನಾಗು ಎಂದು ಹೇಳಿದೆಯಲ್ಲಪ್ಪ ಅವನನ್ನು ಸ್ಪರ್ಶಿಸಿದ ಹಾಗೆ ನಮ್ಮನ್ನು ಶುದ್ಧಿ ಮಾಡು ನಮ್ಮ ಪಾಪ ಕಳೆಗಳನ್ನು ತೆಗೆದುಹಾಕು ನಮ್ಮ ಅಪರಾಧಗಳನ್ನು ನಮ್ಮನ್ನ ತೆಗೆದುಹಾಕು ನಿನಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದೀವಿ ನಿನಗೆ ವಿರುದ್ಧವಾಗಿ ನಾವು ಅಪರಾಧ ಮಾಡಿದ್ದೀವಿ ನಿನಗೆ ನಿನಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀವಪ್ಪ ಸ್ಪರ್ಶಿಸು ನನ್ನ ಸ್ಪರ್ಶಿಸು ನಿನ್ನ ಶಕ್ತಿಯಿಂದ ನನ್ನನ್ನು ಮತ್ತೊಮ್ಮೆ ಉಜ್ಜೀವಗೊಳಿಸು
sparshisu nanna sparshisu jesus nin agninda nanna sparshisu yesiyana bayana paralokada tandasinida muttida haki nannanna sparshisappa ಜನರ ನಾಲಿಗೆಯನ್ನು ಸ್ಪರ್ಶಿಸು ಅವರ ತುಟಿಗಳನ್ನು ಸ್ಪರ್ಶಿಸು ಓ ಯೇಸುವೇ ನಿನ್ನ ಪ್ರಸನ್ನತೆ ಹಿಡಿದು ಬರಲಿ ಸ್ಪರ್ಶಿಸು ನನ್ನ ಸ್ಪರ್ಶಿಸು ನಿನ್ನ ಆತ್ಮನಿಂದ ನನ್ನ ಸ್ಪರ್ಶಿಸು ಥ್ಯಾಂಕ್ ಯು ಲಾರ್ಡ್ ಆಕಾಶ ತೆರೆಯಲಿ ಪರಲೋಕದ ಬಾಗಿಲು ತೆರೆದು ಮಗನೇ ಮಗಳೇ ಎಂದು ಕೂಗುವ ಶಬ್ದ ಆ ತಂದೆಯ ಶಬ್ದ Thank you, Lord. Thank you. We worship. Kandagalu muchiruvaga. A devas tejasu nimma manigalannu tumta ide. Nimma managalannu tumta ide. ತಿಳಿಯದೇ ಇರುವ ಬಾಗಿಲುಗಳು ನಿಮ್ಮ ಮುಂದೆ ತೆರೀತಾ ಇದೆ. ನೀವು ಕಾಣದೇ ಇರುವ ಮಂಡಲವನ್ನು ನೀವು ಪ್ರವೇಶಿಸ್ತಾ ಇದ್ದೀರಾ. ನೀವು ಅರಿಯದೇ ಇರುವ ಸಂಗತಿಗಳು ದೇವರು ನಿಮಗೆ ಗೋಚರಪಡಿಸ್ತಾ ಇದ್ದಾನೆ. ದೈವ ಸಾನ್ನಿಧ್ಯ ಇಳಿದು ಬರ್ತಾ ಇದೆ. ರಿಸೀವ್ ದ ಪ್ರೆಸೆನ್ಸ್, ರಿಸೀವ್ ದ ಅನಾಯಿಂಟಿಂಗ್, ರಿಸೀವ್ ದ ಮಿರಾಕಲ್. The restoration is happening. Total restoration. Sampurnavadanta punasthapane naditaide. Thank you, Jesus. Paralokavanna bhulokavanna antu madida namma sarvashaktanada devare. Nityanada tande. Nina gocharavada nina sanithyanakkagi stotra. Nina maha krupegagi stotra. Nina dayegagi stotra. ತಕ್ಕಿಸ್ತೇವೆ. ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ. ಥ್ಯಾಂಕ್ ಯು ಫಾರ್ ಚೇಂಜಿಂಗ್ ಅವರ್ ಹಿಸ್ಟ್ರಿ. ನಮ್ಮ ಚರಿತ್ರೆಯನ್ನು ನೀನು ಬದಲಾಯಿಸಿರೋದಕ್ಕಾಗಿ ಸ್ತೋತ್ರ. ನಮಗೆ ವಿರುದ್ಧವಾಗಿ ಬರೆದ ಬರಹಗಳನ್ನು ನೀನು ಅರ್ಧಾಕಿ ನಮಗೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಹೊಸ ಅಧ್ಯಾಯಗಳನ್ನು ಆರಂಭ ಮಾಡಿದ್ದಕ್ಕಾಗಿ ಸ್ತೋತ್ರ. ಪುನಃಸ್ಥಾಪನೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಜನರನ್ನ ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ಆಶೀರ್ವದಿಸ್ತೇನೆ, ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.